ಮಂದಿ ಜೂಟ್ ಹಿಡ್ಕೊಳ್ಳಿ ನೋಡುಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡ್ಗೇರ್. ರಾಜ್ಯದ ರಾಜಕೀಯ ಯಾವ ದೆಸೆಯಲ್ಲಿ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಆದ್ರೆ ಬಿಜೆಪಿ ಸರ್ಕಾರ ಬೀಳಿಸ್ಬಿಡುತ್ತಾ ಇಲ್ಲ ಈ ರೀತಿಯಾಗಿ ಗದ್ದಲ ಗಲಾಟೆಯನ್ನ ಮಾಡಿಕೊಂಡೇ ಈ ಕಾಲಹರಣವನ್ನ ಮಾಡುತ್ತಾ ಅಥವಾ ಲೋಕಸಭೆಯವರೆಗೂ ಕೂಡ ಮೈತ್ರಿ ಸರ್ಕಾರವನ್ನ ತನ್ನ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ಳುವತ್ತ ಕೇಂದ್ರೀಕರಿಸುತ್ತ ಎಲ್ಲ ಪ್ರಶ್ನೆಗಳು ಸಹಜವಾಗಿ ನಿಮ್ಮಲ್ಲಿ ಉಟ್ಕೊಳ್ಳುತ್ತಾ ಇರುತ್ತೆ. ಆದ್ರೆ ಬಿಜೆಪಿ ಏನ್ ಮಾಡ್ತಾ ಇದೆ? ಒಂದೇ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ಯಾ ಅಥವಾ ಬೇರೆ ಇನ್ನೂ ಪ್ಲಾನ್ಗಳಿದೆಯಾ? ಇದಕ್ಕೆ ಪ್ರತಿಯಾಗಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಏನಾದರೂ ಪ್ಲಾನ್ ಮಾಡ್ಕೊಂಡಿರ್ಬೇಕಲ್ಲ. ಎಲ್ಲಾ ಡೀಟೇಲ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ ನಲ್ಲಿ. ಜೂಟ್ ಹಿಡ್ಕೊಳ್ಳಿ ನೋಡುಮ ಅಂತ ಹೇಳಿ. ಹಾಗಿದ್ರೆ ಮೊದಲನೇದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇರ್ತೀನಿ, ಬಿಜೆಪಿ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ? ಒಂದೇ ಗೇಮ್ ಪ್ಲಾನ್ ಏನು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಮ್ದು ಒಂದೇ ಗುರಿ, ಆದ್ರೆ ಬೇರೆ ಬೇರೆ ದಾರಿ ಅನ್ನೋದನ್ನ ಹೇಳ್ತಾ ಇದೆ. ದೂರಿಗೆ ಹೋಗ್ಬೇಕಾದ್ರೆ ಒಂದೇ ದಾರಿ ಇರಲ್ಲ, ಸುಮಾರು ದಾರಿಗಳಿರುತ್ತೆ. ಹಾಗಾಗಿನೇ ಬಿಜೆಪಿ ಅವ್ರದ್ದು ಒಂದೇ ಗುರಿ ಇದೆ, ದಾರಿಗಳು ಬೇರೆ ಇದೆ. ಒಂದು ಪ್ಲಾನ್ ಬಿದ್ರೆ ಇನ್ನೊಂದು ಪ್ಲಾನ್ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಬಿಜೆಪಿ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ. ಬಿಜೆಪಿ ಮಾಡ್ಕೊಂಡಿರುವಂತಹ ಪ್ಲಾನೇ ಇದು. ಹಾಗಿದ್ರೆ ಈ ಟಿಕ್ ಟಿಕ್ ಪ್ಲಾನ್ ಏನು? ಮೂರು ಟಿಕ್ ಗಳನ್ನ ಹಾಕಿರುವಂತಹ ಪ್ಲಾನ್ ಆದ್ರೂ ಯಾಕೆ? ಮೂರು ಟಿಕ್ ಅಂತ ಹಾಕಿರುವಂತಹ ಕಾರಣ ಅನ್ನೋದಕ್ಕಿದೆ, ವಾಪಸ್ ಹೇಳ್ತೇನೆ ನಿಮಗೆ. ಸರ್ಕಾರ ಬೀಳಿಸುವಂತಹ ಆಟದಲ್ಲಿ ಬಿಜೆಪಿಯಿಂದ ತಂತ್ರಗಾರಿಕೆಯನ್ನ 7 ತಿಂಗಳಿನಿಂದ ಮಾಡ್ತಾ ಬರ್ತಾ ಇದೆ ಬಿಜೆಪಿ. ಆದ್ರೆ ಸಕ್ಸಸ್ ಮಾತ್ರ ಆಗ್ತಾ ಇಲ್ಲ, ಕೊನೆಯ ಆಟವನ್ನ ಆಡೋಕೆ ಬಿಜೆಪಿ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹಾಗಿದ್ರೆ ಈ ಟಿಕ್ 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 ಪ್ಲಾನ್ಗಳ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನಿಮ್ಮ ಪಬ್ಲಿಕ್ ಟಿವಿ. ಅದು ಬಿಜೆಪಿ ಮಾಡಿಕೊಂಡಿರುವಂತಹ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಪ್ಲಾನ್ಗಳು. ಯಾಕೆ ಈ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ? ಗುರಿ ಒಂದೇ ಇದ್ರೆ ಒಂದೇ ದಾರಿ ಇರಬೇಕಲ್ವಾ? ಆದ್ರೆ ಇಲ್ಲಿ ಯಾಕೆ ಈ ರೀತಿಯಾಗಿ ರಾಜಕೀಯ ಕಂಡ್ರಿ? ಈ ರಾಜಕೀಯದಲ್ಲಿ ಏನೆಲ್ಲ ಇರುತ್ತೆ? ಹಾಗಿದ್ರೆ ಬಿಜೆಪಿಯ ಪ್ಲಾನ್ಗಳು ಏನು, ಯಾವ್ಯಾವ ರೀತಿಯಾಗಿ ಏನ್ ಮಾಡ್ಕೊಳ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡೋಣ. ಜೂಟ ಹಿಡ್ಕೊಳ್ಳಿ ನೋಡೋಣ ಅಂತ ಹೇಳ್ತಾ ಇರುವಂತವ್ರು ಯಾರು ಅಂದ್ರೆ ಅತೃಪ್ತರು. ಆದ್ರೆ ಬಿಜೆಪಿ ಮಾಡ್ಕೊಳ್ತಾ ಇರುವಂತಹ ಪ್ಲಾನ್ ಏನು ಅಂದ್ರೆ, ಬಿಜೆಪಿ ಅಂದುಕೊಂಡಂತೆ ಆ ಮ್ಯಾಜಿಕ್ ನಂಬರ್ ತಲುಪಿ ಬಿಡುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ರಾಜ್ಯದ ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಅದು ಮೈತ್ರಿ ಸರ್ಕಾರಕ್ಕೂ ಕೂಡ. ಹಾಗಿದ್ರೆ ಮ್ಯಾಜಿಕ್ ನಂಬರ್ ಸಿಗುತ್ತಾ? ಬಿಜೆಪಿ ಟಾರ್ಗೆಟ್ ಮಾಡಿದಂತಹ ಶಾಸಕರು ಸಿಕ್ಕರೆ ಏನ್ ಪ್ಲಾನ್ ಮಾಡಿದ್ದಾರೆ ಏನಾದರೂ ಗೊತ್ತಿದೆಯಾ? ನೋಡೋಣ, ಅದೆಲ್ಲವನ್ನ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀರಿ. ಬಿಜೆಪಿ ಟಾರ್ಗೆಟ್ ಮಾಡಿದಂತಹ ಶಾಸಕರು ಸಿಕ್ಕಾಗ ಏನಾಗುತ್ತೆ ಅಂತ, ಮ್ಯಾಜಿಕ್ ನಂಬರ್ ಟಾರ್ಗೆಟ್ ರೀಚ್ ಆಗದಿದ್ದರೆ ಏನ್ ಪ್ಲಾನ್ ಮಾಡಿದ್ದಾರೆ ಗೊತ್ತಾ? ಒಂದು ಕಡೆ ಸಿಕ್ಕರೆ ಏನಾಗುತ್ತೆ, ಮ್ಯಾಜಿಕ್ ನಂಬರ್ ಟಾರ್ಗೆಟ್ ರೀಚ್ ಆಗದೇ ಇದ್ರೆ ಏನಾಗುತ್ತೆ, ಅದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಎಲ್ಲ ಪಿನ್ ಟು ಪಿನ್ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ. ಬಿಜೆಪಿಯ ಒಟ್ಟು ಮೂರು ಪ್ಲಾನ್ಗಳಿದೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಬಿಜೆಪಿಯ ಮೂರು ಪ್ಲಾನ್ಗಳ ಮೆಗಾ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಆ ಮೂರು ಪ್ಲಾನ್ ಏನು? ಟಿಕ್ 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 ಅಂತ ಮೂರು ಹಾಕಿದ್ದೆ ಯಾಕೆ ಅಂದ್ರೆ ಬಿಜೆಪಿಯ ಮೂರು ಪ್ಲಾನ್ಗಳು ಯಾವ ರೀತಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಹಾಗಿದ್ರೆ ಬಿಜೆಪಿಯ ಮೊದಲ ಪ್ಲಾನ್ ಏನು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ? ಬಿಜೆಪಿಯ ಮೊದಲ ಪ್ಲಾನ್ ಏನಿದೆ ಅಂತ ಹೇಳಿ. ಎಕ್ಸಾಕ್ಟ್ಲಿ, ಬಿಜೆಪಿಯ ಪ್ಲಾನ್ ಎ, ಅಂದುಕೊಂಡಂತೆ 14 ಅತೃಪ್ತ ಶಾಸಕರ ಟೀಮ್ ಅನ್ನ ಆಗಬೇಕು ಅನ್ನೋದು. ಅದು ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಹೇಳಿದೆ, 14 ಅತೃಪ್ತರ ಶಾಸಕರ ಟೀಮ್ ಇರಲೇಬೇಕು ಅನ್ನೋದನ್ನ. ಆ ನಿಟ್ಟಿನಲ್ಲಿ ಪ್ಲಾನ್ ಎ ಅನ್ನ ಮಾಡಿಕೊಂಡಿದ್ದು, ಅಂದುಕೊಂಡಂತೆ 14 ಅತೃಪ್ತ ಶಾಸಕರ ಟೀಮ್ ಆಗಬೇಕು. ಆಗ್ಬಿಟ್ರೆ ಏನು ಮಾಡ್ತಾರೆ? 14 ಶಾಸಕರು ರೆಡಿ ಆದರೆ ನಾಳೆಯೇ ರಾಜೀನಾಮೆಯನ್ನು ಕೊಡಿಸ್ತಾರೆ. ದೊಡ್ಡ ಮಟ್ಟದಲ್ಲಿ ಇವತ್ತು ಮಾತನಾಡ್ತಾ ಇದ್ದಿದ್ದು ಮುಂಬೈಯಿಂದ ಅವ್ರನ್ನ ಕರೆಸ್ಕೊಂಡು ರಾಜೀನಾಮೆಯನ್ನು ಕೊಡಿಸೋದು. ಆದರೆ ಪ್ಲಾನ್ 3 ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಆ 3 ಪ್ಲಾನ್ಗಳೇನು? ಮೊದಲನೇ ಪ್ಲಾನಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ, 14 ಶಾಸಕರು ರೆಡಿ ಆದರೆ ನಾಳೆ ರಾಜೀನಾಮೆ ಕೊಡ್ತಾರೆ. ಇಂದು ರಾತ್ರಿ ಎಲ್ಲ ಅತೃಪ್ತರು ಬೆಂಗಳೂರಿಗೆ ಶಿಫ್ಟ್ ಆಗಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಹೇಳ್ತಾ ಇರೋದು, ಮುಂಬೈನಿಂದ ಎಲ್ಲ ಅತೃಪ್ತರು ಕೂಡ ಈಗ ಬೆಂಗಳೂರಿಗೆ ಶಿಫ್ಟ್ ಆಗೋಕೆ ಸೂಚಿಸುತ್ತಾರೆ. 14 ಶಾಸಕರು ಆದರೆ ರಾಜೀನಾಮೆಯನ್ನು ಕೊಡೋಕೆ, ಸಂಪೂರ್ಣವಾಗಿ ಅವ್ರು ಹಾಕಿರುವಂಥ ಎಲ್ಲ ನಂಬರ್ಸ್ಗಳು ಆದರೆ ನೇರವಾಗಿ ವಿಧಾನಸೌಧಕ್ಕೆ ತೆರಳಿ ಸ್ಪೀಕರ್ ಅವರಿಗೆ ರಾಜೀನಾಮೆಯನ್ನು ಕೊಡ್ತಾರೆ. 14 ನಂಬರ್ ಸಂಪೂರ್ಣವಾಗಿ ಆಗೋದ್ರೆ ಮಾತ್ರ, ಅಂದರೆ 14 ಶಾಸಕರು ಆದರೆ ಮಾತ್ರ ರಾಜೀನಾಮೆಯನ್ನು ಕೊಡ್ತಾರೆ, ಸ್ಪೀಕರ್ ಬಳಿಗೆ ತೆರಳಿ ರಾಜೀನಾಮೆಯನ್ನು ಕೊಡ್ತಾರೆ. ಆದರೆ
ಅತೃಪ್ತರು ರಾಜ್ಯಪಾಲರತ್ತ ತೆರಳಿ ಮಧ್ಯಪ್ರವೇಶಕ್ಕೆ ಮನವಿಯನ್ನ ಕೂಡ ಮಾಡಿಕೊಳ್ತಾರೆ. ಇದು ಸಹಜವಾಗಿರುವಂತಹ ಪ್ರೊಸೀಜರ್. ಒಬ್ಬರು ಶಾಸಕರು ರಾಜೀನಾಮೆಯನ್ನು ಕೊಟ್ಟು ಸರ್ಕಾರವನ್ನ ಕೆಡುವಬೇಕು ಅಂತ ಹೋದಾಗ ಸ್ಪೀಕರ್ ಬಳಿ ರಾಜೀನಾಮೆಯನ್ನು ಕೊಟ್ಟು ರಾಜ್ಯಪಾಲರ ಬಳಿ ಹೋಗೋದು, ಆ ಬಳಿಕ ಸರ್ಕಾರದ ಸಂಖ್ಯಾಬಲ ಇಲ್ಲ ಅಂತ ಹೇಳಿ ರಾಜಭವನದ ಕದ ತಟ್ಟುತ್ತೆ ಬಿಜೆಪಿ. ಶಾಸಕರು ರಾಜೀನಾಮೆಯನ್ನ ಕೊಟ್ಟ ತಕ್ಷಣ ಸರ್ಕಾರದ ನಂಬರ್ಸ್ ಬಿದ್ದೋಗುತ್ತೆ, ಸರ್ಕಾರಕ್ಕೆ ಬಹುಮತ ಇಲ್ಲ ಅನ್ನೋದನ್ನ ಬಿಜೆಪಿ ರಾಜ್ಯಪಾಲರಿಗೆ ಹೋಗುತ್ತೆ. ಈ ನಡುವೆ ಬಿಜೆಪಿ ತನ್ನ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋಕೆ ಮುಂದಾಗಬಹುದು. ಕಾರಣ ಇಷ್ಟೇ, ಮೈತ್ರಿ ಸರ್ಕಾರ ಹೇಳ್ತಾ ಇರೋದು ಬಿಜೆಪಿಯ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರನ್ನ ನಾವು ಕೂಡ ಆಪರೇಷನ್ ಮಾಡ್ತೀವಿ ಅಂತೇಳಿ. ಹಾಗಾಗಿ ರೆಸಾರ್ಟ್ಗೆ ಒಂದ್ ಕಡೆ ಶಿಫ್ಟ್ ಮಾಡ್ತಾರೆ, ಮತ್ತೊಂದ್ ಕಡೆ 14 ಶಾಸಕರಿಗೆ ರಾಜೀನಾಮೆ ಕೊಡಿಸ್ತಾರೆ, ಅವರು ನೇರವಾಗಿ ಸ್ಪೀಕರ್ಗೆ ರಾಜೀನಾಮೆಯನ್ನು ಕೊಡ್ತಾರೆ, ಅದಾದ ಬಳಿಕ ರಾಜ್ಯಪಾಲರಿಗೂ ಕೂಡ ತೆರಳುತ್ತಾರೆ, ಅದಾದ ನಂತರ ಬಿಜೆಪಿ ರಾಜಭವನಕ್ಕೆ ತೆರಳಿ ಬಹುಮತ ಇಲ್ಲ ಸರ್ಕಾರಕ್ಕೆ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಿದ್ರೆ ಇದು ಬಿಜೆಪಿಯ ಪ್ಲಾನ್ ಎ ಆಯ್ತು. ಹಾಗಿದ್ರೆ ಪ್ಲಾನ್ ಬಿ ಏನು? ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮೂರು ಪ್ಲಾನ್ಗಳಲ್ಲಿ ಎರಡನೇ ಪ್ಲಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಅಗತ್ಯ ನಂಬರ್ ಸಿಗದೇ ಇದ್ರೆ, ಅದು ಸಿಕ್ಕಾಗ ರಾಜೀನಾಮೆ ಕೊಡಿಸೋದಾಯ್ತು, ಆದ್ರೆ ಈಗ ಅಗತ್ಯ ನಂಬರ್ ಸಿಗದಿದ್ರೆ ಹಣಕಾಸು ವಿಧೇಯಕ ಬೀಳಿಸುವುದರ ಮೇಲೆ ಕಣ್ಣನ್ನ ಬಿಜೆಪಿ ಇಟ್ಟಿದೆ. ಇದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡೋ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಮೊದಲನೇ ಪ್ಲಾನ್ ಸಕ್ಸಸ್ ಆಗದೆ ಹೋದ್ರೆ ಸದ್ಯ ಹಾಲಿ ಇದ್ದಾರೆ ಎನ್ನಲಾದಂತಹ 8 ಶಾಸಕರಿಂದ ಕ್ರಾಸ್ ವೋಟಿಂಗ್ ಅಸ್ತ್ರವನ್ನ ಪ್ರಯೋಗಿಸೋದು ಏನಾಗ್ಬಿಡುತ್ತೆ ಬರುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ. 8 ಶಾಸಕರು ಕ್ರಾಸ್ ಔಟ್ ಮಾಡಿಬಿಟ್ರೆ ಧನ ವಿನಿಯೋಗ ವಿಧೇಯಕ ಅಂಗೀಕಾರದ ವೇಳೆ ಕ್ರಾಸ್ ವೋಟಿಂಗ್ ಅನ್ನ ಮಾಡಿಸೋದು, ಮಾಡಿಸ್ಬಿಟ್ರೆ ಏನಾಗುತ್ತೆ? ಬಿಜೆಪಿಯ 104 ಪ್ಲಸ್ ಪಕ್ಷೇತರರು 2, ಕ್ರಾಸ್ ವೋಟಿಂಗ್ 7, ಒಟ್ಟು 113 ಶಾಸಕರ ಬಲ ಬಿಜೆಪಿಗೆ ಸಿಕ್ಕಂಗಾಗತ್ತೆ. ಆಗ ಏನಾಗುತ್ತೆ? ಸಹಜವಾಗಿಯೇ ಕುಮಾರಸ್ವಾಮಿಗೆ ಬಲ ಇಲ್ಲ ಅಂತ ಸಾಬೀತನ್ನ ಪಡಿಸೋದು ಬಿಜೆಪಿಯ ಪ್ಲಾನ್ ಬಿ ಅಲ್ಲಿರೋದು. ಮೊದಲನೇ ಪ್ಲಾನ್ 14 ಶಾಸಕರ ರಾಜೀನಾಮೆ, ಎರಡನೆಯದ್ದು ಬಜೆಟ್ ಮೇಲೆ ಕಣ್ಣನ್ನ ಇಟ್ಟಿರೋದು, ಅಲ್ಲಿ ಕ್ರಾಸ್ ವೋಟಿಂಗ್ ಅನ್ನ ಮಾಡಿಸೋದು, ಬಳಿಕ ಸರ್ಕಾರ ವಜಾಗೊಳಿಸುವಂತೆ ರಾಜಭವನಕ್ಕೆ ಪರೇಡ್ ಅನ್ನ ನಡೆಸೋದು. ಇದು ಬಿಜೆಪಿಯ ಪ್ಲಾನ್ ಬಿ. ಮೊದಲನೇ ಪ್ಲಾನ್ 14 ಶಾಸಕರ ರಾಜೀನಾಮೆ, ಪ್ಲಾನ್ ಬಿ ಅಲ್ಲಿ ನೇರವಾಗಿ ಕ್ರಾಸ್ ವೋಟಿಂಗ್ ಅನ್ನ ಮಾಡಿಸೋದು, ಅದು ಬಜೆಟ್ ವಿಚಾರದಲ್ಲಿ. ಹಾಗಿದ್ರೆ ಪ್ಲಾನ್ ಸಿ ಏನು? ಮೂರನೆಯ ಪ್ಲಾನ್ ಏನಿದೆ? ಎರಡು ಪ್ಲಾನ್, ಗುರಿ ಒಂದೇ ಇದೆ, ದಾರಿ ಎರಡಾಯ್ತು, ದಾರಿ ಮೂರನೇದು ಯಾವುದು, ಹೋಗು ಮಾರ್ಗ ಯಾವುದು? ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡೋಣ. ಹಣಕಾಸು ವಿಧೇಯಕಕ್ಕೆ ಕ್ರಾಸ್ ಔಟಿಂಗ್ ಬಳಿಕ ಸ್ಪೀಕರ್ ಮೇಲೆ ಕಣ್ಣು. ಯಾಕೆ, ಏನ್ ಮಾಡ್ಬಿಡ್ತಾರೆ ಪ್ಲಾನ್ ಸಿಯಲ್ಲಿ? ಹಣಕಾಸು ವಿಧೇಯಕಕ್ಕೆ ಕ್ರಾಸ್ ಔಟಿಂಗ್ ಬಳಿಕ ಸ್ಪೀಕರ್ ಮೇಲೆ ಕಣ್ಣನ್ನ ಇಡ್ತಾರೆ. ಅದಕ್ಕೆ ಯಾಕೆ ಅಂದ್ರೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಮುಂದಾಗುವುದು. ಏನಾಗ್ಬಿಡುತ್ತೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋಕೆ ಮುಂದಾದ್ರೆ ಏನಾಗ್ಬಿಡುತ್ತೆ? ಸ್ಪೀಕರ್ಗೆ ಸದನದ ವಿಶ್ವಾಸ ಇಲ್ಲ ಅಂತ ಹೇಳಿ ರಾಜಭವನಕ್ಕೆ ಪರೇಡ್ ನಡೆಸುವುದು. ಮೊದಲನೇದಾಗದೇ ಇದ್ರೆ ಎರಡನೇದು, ಎರಡನೇದಾಗದೇ ಇದ್ರೆ ಪ್ಲಾನ್ ಸಿ. ಇದರಲ್ಲಿ ನೇರವಾಗಿ ಸ್ಪೀಕರ್ ವಿಚಾರಕ್ಕೆ ಬರ್ತಾರೆ, ಸ್ಪೀಕರ್ಗೆ ಬಳಿಕ ಸ್ಪೀಕರ್ಗೆ ವಿಶ್ವಾಸ ಮತ ಯಾಚನೆ ವೇಳೆ ಕ್ರಾಸ್ ವೋಟಿಂಗ್ ಅನ್ನ ನಡೆಸೋದು. ಅಂದ್ರೆ ಸಂಪೂರ್ಣವಾಗಿ ಬಿಜೆಪಿ ಸರ್ಕಾರವನ್ನ ಕೆಡವಲೇಬೇಕು ಅನ್ನೋ ಪ್ಲಾನ್ ಅನ್ನ ಮಾಡಿಟ್ಕೊಂಡಿದೆ. ಬಟ್ ಇದರಲ್ಲಿ ಏನಾದರೂ ಬಿಜೆಪಿ ಎಲ್ಲಾ ಪ್ಲಾನ್ಗಳಲ್ಲೂ ಕೂಡ ಫೇಲ್ಯೂರ್ ಆದರೆ ಬಿಜೆಪಿಯ ಕಥೆ ಏನು ಅನ್ನೋದನ್ನ ಬಿಜೆಪಿಯಲ್ಲಿರುವಂತಹ ಬಹಳಷ್ಟು ನಾಯಕರು ಕೇಳ್ತಾ ಇರೋದು. ನೂತನ ಸ್ಪೀಕರ್ ಆಯ್ಕೆಯಾದ ಬಳಿಕ ಅನರ್ಹತೆಯ ಅಸ್ತ್ರದಿಂದ ತಪ್ಪಿಸಿಕೊಳ್ಳುವುದು, ಇದು ತಂತ್ರಗಾರಿಕೆಯಲ್ಲಿ ತಂತ್ರಗಾರಿಕೆ ಜೊತೆಗೆ ತಾಂತ್ರಿಕವಾಗಿರುವಂತಹ ಚಾಣಾಕ್ಷತೆಯನ್ನು ಬಿಜೆಪಿ ತೋರಿಸೋಕೆ ಹೊರಟಂಗೆ ಕಾಣಿಸ್ತಾ ಇದೆ. ನೂತನ ಸ್ಪೀಕರ್ ಆಯ್ಕೆಯಾದ ಬಳಿಕ ಅನರ್ಹತೆಯ ಅಸ್ತ್ರದಿಂದ ತಪ್ಪಿಸಿಕೊಳ್ಳೋಕೆ ಅವಕಾಶ ಸಿಗುತ್ತೆ. ಅದಕ್ಕೂ ಮುನ್ನವೇ ಸ್ಪೀಕರ್ ಅನರ್ಹತೆ ಮಾಡಿದರೆ ಕೋರ್ಟ್ ಮೆಟ್ಟಿಲೇರುವುದು ಅನ್ನೋದು ಕೂಡ ಬಿಜೆಪಿಯ ಬುಟ್ಟಿಯಲ್ಲಿರುವಂತಹ ಒಂದು ಗಾಳ. ಹಾಗಿದ್ರೆ ಏನಾಗುತ್ತೆ ನೋಡಬೇಕು. ಬಟ್ ಬಿಜೆಪಿ ಇಷ್ಟು ಮಾಡಿದ ತಕ್ಷಣ ಆ ಕಡೆ ಇರುವಂತಹ ಮೈತ್ರಿ ಸರ್ಕಾರ ಸುಮ್ಮನೆ ಇರುತ್ತಾ? ಕಾಂಗ್ರೆಸ್ JDS ಏನು ಮಾಡಿಬಿಡುತ್ತೆ? JDS ಕಾಂಗ್ರೆಸ್ ಅಲ್ಲೂ ಕೂಡ ಅದೇ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡಿಕೊಂಡಿದ್ದಾರೆ. ಆಪರೇಷನ್ಗೆ ದೋಸ್ತಿ ಟಕ್ಕರ್ ಅನ್ನ ಕೊಡೋಕೆ ನಿಂತಿದೆ. ಬಿಜೆಪಿಯ ಆಪರೇಷನ್ ಕಮಲ ಯತ್ನಕ್ಕೆ ಟಕ್ಕರ್ ಕೊಡಲು ದೋಸ್ತಿಗಳು ಕೂಡ ಮುಂದಾಗಿದ್ದಾರೆ. ಅವರು ಮೂರಂದ್ರೆ ನಾವು ಅದಕ್ಕೆ 3-8 ಅನ್ನ ಕೊಡೋಕೆ ರೆಡಿ ಆಗಿದ್ದಾರೆ ದೋಸ್ತಿಗಳು. ಹಾಗಿದ್ರೆ ದೋಸ್ತಿ ಸರ್ಕಾರದಲ್ಲಿ ಏನ್ ಮಾಡ್ತಾ ಇದ್ದಾರೆ? 8 ಎದುರೇಟು, ಸೇರಿಗೆ ಸವ್ವಾ ಸೇರು ಎಂಬಂತೆ ಪ್ರತಿ ತಂತ್ರವನ್ನ
ದೋಸ್ತಿಗಳು ಹೆಣದಿದ್ದಾರೆ. ಹಾಗಿದ್ರೆ ಪ್ರತಿತಂತ್ರಗಳು ಏನು? ಒಂದೇ ಇದ್ಬಿಟ್ರಾಗತ್ತ? ನಿಮ್ದು ಗುರಿ ಒಂದು, ದಾರಿ ಮೂರು ಅನ್ನೋದಾದ್ರೆ ನಾವು ನಿಮ್ಮನ್ನು ಅದೇ ದಾರಿಯಲ್ಲೇ ಬರ್ತೀವಿ, ಅದೇ ಮೂರು ದಾರಿಯಲ್ಲೇ ಬಂದು ನಿಮ್ಮನ್ನು ಕೂಡ ಬಗ್ಗು ಬಡಿತೀವಿ ಅನ್ನೋದು ದೋಸ್ತಿಗಳ ಲೆಕ್ಕಾಚಾರ. ಬಿಜೆಪಿಯ ನಡೆ ನೋಡಿ ಒಂದೊಂದೇ ಪ್ರತ್ಯಾಸ್ತ್ರವನ್ನು ಪ್ರಯೋಗಿಸೋಕೆ ದೋಸ್ತಿಗಳು ಮುಂದಾಗಿದ್ದಾರೆ. ಹಾಗಿದ್ರೆ ಯಾವುದದು ಪ್ರತ್ಯಾಸ್ತ್ರಗಳು? ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಹೀಗೆ ಮೂರು ಹಂತದಲ್ಲಿ ಕೂಡ ಪ್ರತಿತಂತ್ರವನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಪ್ಲಾನ್ ಎ ಏನು ನೋಡೋಣ. ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬಿಜೆಪಿ ನಡೆ ನೋಡಿ ಒಂದೊಂದೇ ಅಸ್ತ್ರವನ್ನು ಪ್ರಯೋಗಿಸೋಕೆ ತೀರ್ಮಾನ ಮಾಡೋದು, ಇದು ದೋಸ್ತಿಗಳ ಟಕ್ಕರ್. ಅದರಲ್ಲಿ ಮೊದಲನೇ ದಾರಿ ಏನಿದೆ, ಬಿಜೆಪಿ ಬರುವಂಥ ದಾರಿಯಲ್ಲಿ ಏನೇನು ಪ್ಲಾನ್ ಆಗಿದೆ, ಏನೆಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ, ಎಲ್ಲವನ್ನ ನಿಮ್ಮ ಮುಂದೆ ಸ್ಕ್ರೀನ್ ಮೇಲೆ ಇಡ್ತಾ ಇದ್ದೀನಿ. ಬಿಜೆಪಿದಷ್ಟೇ ಹೇಳಿದ್ರಲ್ಲ, ಎಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ದೋಸ್ತಿ ಸರ್ಕಾರದ ಪ್ರತಿ ತಂತ್ರ ಏನು ಅನ್ನೋದನ್ನು ಎಕ್ಸಾಕ್ಟ್ಲಿ ಬಿಜೆಪಿ ಆಪರೇಷನ್ ಕಮಲ ಯತ್ನಕ್ಕೆ ಟಕ್ಕರ್ ಕೊಡೋಕೆ ಮುಂದಾಗಿದ್ದಾರೆ. ಅದರಲ್ಲಿ ಪ್ಲಾನ್ ಏನು? ಬಂಡಾಯ ಎದ್ದ ಶಾಸಕರನ್ನ ಮನವೊಲಿಸಿ ವಾಪಸ್ ಕರೆ ತರುವುದು, ಈ ಪ್ರಯತ್ನ ಈಗಾಗಲೇ ಮಾಡೋಕೆ ಶುರು ಮಾಡಿದ್ದಾರೆ. ಬಟ್ ಅವರು ಮನವೊಲಿತಾರ? ಇಷ್ಟು ದಿನ ಆದ ನಂತರ ಶಾಸಕರನ್ನ ಮನವೊಲಿಸಿ ಕನಿಷ್ಠ ಮೂರು ಜನರಿಗೆ ಸಚಿವ ಸ್ಥಾನದ ಭಾಗ್ಯವನ್ನ ಕಲ್ಪಿಸುವುದು, ಎಲ್ಲರಿಗೂ ಫಿಲ್ ಅಪ್ ಮಾಡಾಗಿದೆ, ಮೂರು ಜನರಿಗೆ ಹೇಗೆ ತುಂಬುತ್ತೀರಾ ಅಂದಾಗ ಎರಡು ಮೂರು ಜನರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಕೊಟ್ಟು ಅಸಮಾಧಾನವನ್ನ ಶಮನ ಮಾಡೋದು. ನಿಗಮ ಮಂಡಳಿಗ ಈಗ ಹೋಗಿರೋರು ಸಚಿವ ಸ್ಥಾನ ಬೇಕು ಅಂತ ಹೇಳಿ ಇದಕ್ಕಾಗಿ ಹಿರಿಯ ಸಚಿವರು ಅಥವಾ ಪಕ್ಷ ನಿಷ್ಠ ಮೂರು ಸಚಿವರಿಂದ ರಾಜೀನಾಮೆಯನ್ನು ಕೊಡೋದು, ಈ ಪಡೆಯೋ ಕೆಲಸ ಮುಂಚೆ ಆಗಿದ್ರೆ ಅವ್ರು ಯಾಕೆ ಕೊಡೋಗ್ತಾ ಇದ್ರು? ಖಾಲಿಯಾದ ಮೂರು ಸ್ಥಾನಗಳನ್ನು ಬಂಡಾಯ ಶಾಸಕರಿಗೆ ನೀಡಿ ಮನವೊಲಿಸುವುದು, ಈ ಕೆಲಸ ಆರಂಭದಲ್ಲೇ ಮಾಡಿ ಕೇಳ್ತಾ ಇದ್ರು. ಹೀಗೆ ಬಂಡಾಯಗಾರನ್ನ ಮನವೊಲಿಸಿ ಬಿಜೆಪಿಗೆ ಟಕ್ಕರ್ ನೀಡುವುದು ಮೊದಲನೇ ಪ್ಲಾನ್. ಹಾಗಿದ್ರೆ ಹಿರಿಯ ನಾಯಕರು, ಹಿರಿಯ ಸಚಿವರು ಯಾರ್ಯಾರಿದ್ದಾರೆ, ಅವರು ಇಷ್ಟು ದಿನ ಯಾಕೆ ಇಟ್ಕೊಂಡಿದ್ರು? ಪಕ್ಷ ನಿಷ್ಠೆ ಇರಲಿಲ್ವಾ ಅಥವಾ ಅಧಿಕಾರದ ಆಸೆನ, ಏನಿತ್ತು? ಆಮೇಲೆ ಚರ್ಚೆ ಮಾಡೋಣ, ಜೊತೆಗೆ ಅತಿಥಿಗಳಿದ್ದಾರೆ. ಇನ್ನು ಪ್ಲಾನ್ ಬಿ ಏನು? ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಪ್ಲಾನ್ ಬಿ ಅಲ್ಲಿ ಯಾವ ರೀತಿಯಾಗಿದೆ? ಬಿಜೆಪಿ ಶಾಸಕರನ್ನೇ ರಿವರ್ಸ್ ಆಪರೇಷನ್ ಮೂಲಕ ಸೆಳೆಯುವುದು. ಹಾಗಾಗಿನೇ ಬಿಜೆಪಿ ರೆಸಾರ್ಟ್ ರಾಜಕೀಯವನ್ನು ಆರಂಭ ಮಾಡಿತು. ಕನಿಷ್ಠ ನಾಲ್ಕು ನಾಲ್ಕು ಜನ ಬಿಜೆಪಿ ಶಾಸಕರನ್ನ ಆಪರೇಷನ್ ಮೂಲಕ ಸೆಳೆಯೋದು, ಬಿಜೆಪಿಯಿಂದ ಬಂದಂತಹ ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡುವುದು. ಅಲ್ಲಿ ಸರ್ಕಾರನ ರಚನೆ ಆಗುತ್ತೆ, ಇನ್ಯಾಕೆ ಸಚಿವ ಸ್ಥಾನಕ್ಕೆ ಬೇಕು ಅನ್ನೋರು ಇರ್ತಾರೆ ಬಿಜೆಪಿಯಲ್ಲಿ. ಹೀಗೆ ಬರುವ ಶಾಸಕರನ್ನ ಯಾವ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಎಂಬುದರ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಕಾಂಗ್ರೆಸ್ಗೆ ಸೇರ್ಬೇಕಾ, JDS ಸೇರ್ಬೇಕಾ? ಅವರವರ ಕ್ಷೇತ್ರದಲ್ಲಿ ಬಿಜೆಪಿಯ ಎದುರಾಳಿ ಕಾಂಗ್ರೆಸ್ ಆಗಿದ್ರೆ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸೋದು, ಇಲ್ಲದೆ ಹೋದ್ರೆ ಅಲ್ಲಿ JDS ಪ್ರಬಲವಾಗಿದ್ರೆ JDS ಸೇರ್ಪಡೆಗೆ ಅವಕಾಶವನ್ನ ಕಲ್ಪಿಸಿಕೊಡುವುದು. ಇದು ಮೈತ್ರಿಯ ಎರಡನೇ ಪ್ಲಾನ್. ರಾಜೀನಾಮೆಯನ್ನ ಕೊಟ್ಟು ಬರುವಂತಹ ಬಿಜೆಪಿ ಶಾಸಕರಿಗೆ ಆಯಾ ಪಕ್ಷದಿಂದ ಟಿಕೆಟ್ ಅನ್ನ ಕೊಡೋದು. ಯಾವ ರೀತಿ? ಗೊಂದಲಮಯವಾಗಿದೆ. ಚುನಾವಣೆಯ ಸಂಪೂರ್ಣ ಖರ್ಚು ವೆಚ್ಚವನ್ನ ನೋಡಿಕೊಳ್ಳೋದು. ಈಗಿರುವಂತಹ ಶಾಸಕರದ್ದೇನೆ ನೋಡ್ಕೊಳಕ್ ಆಗ್ತಿಲ್ಲ ಮೈತ್ರಿಯಲ್ಲಿ, ಅವರದ್ದು ಕೂಡ. ಹೀಗೆ ಬಿಜೆಪಿಯ ನಾಲ್ಕರಿಂದ ಐದು ಶಾಸಕರನ್ನ ರಿವರ್ಸ್ ಆಪರೇಷನ್ ಅನ್ನ ಮಾಡಿ ಸಚಿವರನ್ನಾಗಿ ಮಾಡೋದು ಮೈತ್ರಿಯ ಪ್ಲಾನ್ ಬಿ. ಈ ಮೂಲಕ ಬಿಜೆಪಿಗೆ ಭರ್ಜರಿ ತಿರುಗೇಟನ್ನ ನೀಡೋದು. ಹಾಗಾಗಿನೇ ಕುಮಾರಸ್ವಾಮಿಯವರು ಪದೇ ಪದೇ ಹೇಳ್ತಾ ಇದ್ದಿದ್ದು, ನಮ್ಮ ಸಂಪರ್ಕದಲ್ಲೂ ಕೂಡ ನಾಲ್ಕರಿಂದ ಐದಿದ್ದಾರೆ. ಹಾಗಿದ್ರೆ ಕೊನೆಯವಾಗಿರುವಂತಹ ಪ್ಲಾನ್ ಏನು? ಪ್ಲಾನ್ ಸಿ ಏನು ಮೈತ್ರಿ ಸರ್ಕಾರದ್ದು? ನೋಡೋಣ ಸ್ಕ್ರೀನ್ ಮೇಲೆ. ಪ್ಲಾನ್ ಸಿ ಬಳಕೆ ಆಗುವುದು ಮೇಲಿನ ಎರಡು ಪ್ಲಾನ್ಗಳು ಫ್ಲಾಪ್ ಆದ್ರೆ ಮಾತ್ರ. ಎಕ್ಸಾಕ್ಟ್ಲಿ, ಅದಾಗ್ಬಿಟ್ರೆ ಇದೇ ಆಗ್ಬೇಕು. ಇದರ ಪ್ರಕಾರ CM ಕುಮಾರಸ್ವಾಮಿ ತಮ್ಮ ಸರ್ಕಾರದ ವಿಶ್ವಾಸಮತ ಸಾಬೀತನ್ನ ಮಾಡೋದು. ಇವತ್ತು ಬಹುದೊಡ್ಡ ಚರ್ಚೆ ಆಗ್ತಾ ಇದ್ದಿದ್ದು ಬಿಜೆಪಿಯ ಸರ್ಕಾರಕ್ಕೆ ಸಂಖ್ಯಾಬಲ ಇಲ್ಲ ಅಂತ ಹೇಳಿ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರು ಮಾಡೋಕ್ಕಿಂತ ಮುಂಚೆ ನಾವೇ ಮಾಡಿಬಿಡೋಣ ಅನ್ನೋ ಲೆಕ್ಕನೂ ಬರ್ಬೋದು. ಇದನ್ನು ಸಾಬೀತು ಮಾಡಲು ಬಜೆಟ್ ಅನುಮೋದನೆ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ಗೆ ಬಿಜೆಪಿ ಪ್ರಯತ್ನವನ್ನ ಮಾಡುತ್ತೆ. ನಾನು ಹೇಳ್ತಾ ಇದ್ದೆ ಬಿಜೆಪಿ ಪ್ಲಾನ್ ಏನಿತ್ತು ಅಂತ. ಹಾಗೇನಾದರೂ ಕ್ರಾಸ್ ವೋಟಿಂಗ್ ಮಾಡಿ ಬಜೆಟ್ ಅನುಮೋದನೆ ಆಗದಿದ್ರೆ ವಿಶ್ವಾಸಮತ ಯಾಚನೆಯನ್ನ ಕೇಳುವುದು. CM ರಾಜ್ಯಪಾಲರ ಭೇಟಿ ಮಾಡಿ 12 ಗಂಟೆಯಲ್ಲಿ ವಿಶ್ವಾಸಮತ ಸಾಬೀತು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳೇ ಭರವಸೆಯನ್ನ ಕೊಡೋದು. ಗೋವಾ ಪ್ರಕರಣ ಮುಂದಿಟ್ಕೊಂಡು ಅಲ್ಲೂ ಕೂಡ ಅದೇ ಆಗಿತ್ತು. ರಾಜ್ಯಪಾಲರ ಬಳಿ ಅವಕಾಶವನ್ನ ಕೇಳುವುದು, ಆ ಅವಕಾಶಕ್ಕೆ ಇದೆ, ರಾಜ್ಯಪಾಲರ ಬಳಿ ಅವಕಾಶವನ್ನ ಕೇಳೋದು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದಂತ ಒಂದು ತೀರ್ಪು ಕೂಡ ಇದೆ, ಅದನ್ನೇ ಆಧಾರವಾಗಿಟ್ಕೊಳ್ಳೋದು ಮುಖ್ಯಮಂತ್ರಿಗಳ ಪ್ಲಾನ್. ಫೈನಾನ್ಸ್ ಬಿಲ್ ಬಿದ್ದು ಹೋದರೂ ಕೂಡ ಅವಕಾಶಕ್ಕೆ ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡ್ಕೊಳ್ಳೋದು, ಅದಕ್ಕೆ ಅವಕಾಶ ಇದೆ. ಹೀಗೆ ಬಿಜೆಪಿ ಆಪರೇಷನ್ಗೆ ದೋಸ್ತಿಗಳು ಕೌಂಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಬಟ್ ಏನಾಗುತ್ತೆ? ಜೂಟ್ ಹಿಡ್ಕೊಳ್ಳಿ ನೋಡುಮ ಅಂತ ಹೇಳಿ ಅತೃಪ್ತ ರೋಡ್ ಹೋಗ್ತಾರ? ಜೂಟ್ ಹಿಡ್ಕೊಳ್ಳಿ ನೋಡುಮ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ, ಅತಿಥಿಗಳನ್ನ ಬರ್ಮಾಡ್ಕೊಂಡು ಬಿಡ್ತೀನಿ. ಮೊದಲಾಗಿ ಬಿಜೆಪಿಯಿಂದ ನಮ್ಮ ಜೊತೆಗೆ ತೀರ್ಥಹಳ್ಳಿ ಶಾಸಕರಾಗಿರುವಂತಹ
ಅರಗ ಜ್ಞಾನೇಂದ್ರ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಕಾಂಗ್ರೆಸ್ ಇಂದ ಹಿರಿಯ ನಾಯಕರಾಗಿರುವಂತಹ ನಂಜಯ್ಯನ ಮಠ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ನಿಂದ ವಕ್ತಾರಾಗಿರುವಂತಹ ರಾಘವೇಂದ್ರ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಅರಗ ಜ್ಞಾನೇಂದ್ರ ಸರ್, ಯಾವಾಗ ಸರ್ಕಾರ ರಚನೆ? ಕಾದು ನೋಡಿ. ಕಾದು ನೋಡಿ ಯಾವಾಗ, ಎಲ್ಲಿವರೆಗೂ ಕಾದು ನೋಡಬೇಕು ಸರ್? ಸರ್, ಅವರು ಈಗ ಅವ್ರ ಎದುರುಗಡೆ ಮನೆಯವ್ರು ನಾವು. ಅವರೀಗ ಎಲ್ಲದನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಇವ್ರು ನಮ್ಮನ್ನು ನಮ್ಮವ್ರನ್ನೆಲ್ಲ ಅಪಹರಿಸ್ತಾರೆ, ಅಧಹರಿಸ್ತಾರೆ, ಇದರಿಸ್ತಾರೆ. ನಾವೇನು ಮಾಡ್ತಾ ಇಲ್ಲ ಸರ್, ನಾವೇನೇನು ಮಾಡ್ತಾ ಇಲ್ಲ, ನಾವು ಸುಮ್ಮನೆ ಇದ್ದೇವೆ. ಅವ್ರ ಮನೆ ಸರಿ ಇಲ್ಲದೆ ನಾವೇನು ಮಾಡೋದು? ಅವ್ರ ಕಿಟಕಿ ಬಾಗಿಲು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಇದ್ರು ಸರ್ ಲೋಕಸಭೆಯಲ್ಲಿ, ಅದರಲ್ಲೊಂದು ಮಾತು ಹೇಳ್ತಾ ಇದ್ರು ಅವರು, ನಾನು ಬಡತನದಿಂದ ಬಂದು ಪ್ರಧಾನಿಯಾಗಿ ಈ ಮಟ್ಟದಲ್ಲಿ ಕೂತಿರೋದನ್ನ ಕಾಂಗ್ರೆಸ್ಗೆ ಅರಗಿಸಿಕೊಳ್ಳಕ್ಕಾಗ್ತಾ ಇಲ್ಲ, ನಶೆಯಲ್ಲಿ ಕಾಂಗ್ರೆಸ್ ಇದೆ ಇನ್ನು ಅಂತ ಹೇಳಿ. ಹಂಗೆ ನಾವು ರಾಜ್ಯದಲ್ಲಿ ಅನ್ಬೇಕಾಗಿದೆ BJP ಅವರಿಗೆ. 104 ಸೀಟು ನಿಮಗೆ ಬಂದುಬಿಟ್ಟು ನನಗೆ ಕುರ್ಚಿ ಸಿಗಲಿಲ್ಲ ಅನ್ನೋ ನಶೆಯಲ್ಲಿ ನೀವು ಓಡಾಡ್ತಾ ಇದ್ದೀರಾ ಅನ್ನೋ ಪರಿಸ್ಥಿತಿ BJP ರಾಜ್ಯ ನಾಯಕರಿಗೆ ಬಂದುಬಿಟ್ಟಿದೀಯಾ ಅಂತ. 104 ಮಂದಿದ್ದೆ ಅವ್ರಿಗೆ ಬೇಜಾರಾಗಿದ್ದೀಗ ನಮ್ಮ ಭಯದಿಂದ ಅವರಿಬ್ಬರು ಅಪವಿತ್ರ ಮೈತ್ರಿ ಮಾಡಿ ಇವತ್ತು ಏನೇನೋ ಮಾಡ್ತಾ ಇದ್ದಾರೆ. ಹೋಗ್ಲಿ, ಅವ್ರ ಸರ್ಕಾರನ ನಟ್ಟಿಗೆ ನಡೆಸ್ತಾ ಇದ್ದಾರ ಸ್ವಾಮಿ, ಹೇಳಿ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಯಾವ್ದು ನಡೀತಾ ಇದೆ ಸರ್ಕಾರಕ್ಕೆ? ಅವ್ರು ಯಾರು ಮುಖ್ಯಮಂತ್ರಿಗಳು ಅಂತ ಅವ್ರು ಹೇಳಿ, ಯಾರು ಮುಖ್ಯಮಂತ್ರಿ? ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ. ಅಲ್ಲ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಿ ಅವ್ರ ಶಾಸಕರೇ ಹೇಳ್ತಾ ಇದ್ದಾರೆ. ಈಗ ಇಡೀ ನಾಡಿನ ಜನಕ್ಕೆ ಗೊತ್ತಿದೆಯಪ್ಪ. ಅವರು ಕುಮಾರಸ್ವಾಮಿನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಇದುವರೆಗೂ ಕೂಡ. ಒಬ್ಬ ಮುಖ್ಯಮಂತ್ರಿಯಾಗಿ ಮೈತ್ರಿ ಸರ್ಕಾರ ಮಾಡಿ ಮುಖ್ಯಮಂತ್ರಿಯನ್ನು ಒಪ್ಕೊಳ್ಳಿಕ್ಕೂ ತಯಾರಿಲ್ಲ ಅಂತ ಹೇಳಾದ್ರೆ ಅದು ಅವ್ರ ದೋಷಗಳೇ ಹೊರತು ನಮ್ದು ಏನೂ ಅಲ್ಲ. BJP ಅಲ್ಲ ಹೇಳಿ ಸರ್, ನಮ್ದೇನು ಅಲ್ಲ, ಎಲ್ಲ ನಿಮ್ಮದೇ. ನೀವೇ ಮಾಡ್ಕೊಳ್ತಾ ಇದ್ದೀರಪ್ಪ, ನೀವೇ ಕಿತ್ತಾಡ್ಕೊಳ್ತಾ ಇದ್ದೀರಾ, ಅದನ್ನ ಯಾಕೆ ನಮ್ಮ ಮೇಲೆ ಹಾಕ್ತಾ ಇದ್ದೀರಾ ಅನ್ನೋದು ಅವ್ರದ್ದು. ಈಗ 3-4 ತಿಂಗಳಿಂದ ಈ ರಾಜ್ಯದಲ್ಲಿ ಈ ಪ್ರಹಸನ, ಈ ವಿಚಾರ, ಈ ಪ್ರಯತ್ನ, ನಾವು ಜನರನ್ನು ಮರೆ ಮಾಚಿ ಇಡತಕ್ಕಂಥ ಪರಿಸ್ಥಿತಿಯಲ್ಲಿ ಏನಿಲ್ಲ, ಇಡೀ ರಾಜ್ಯಕ್ಕೆ ಗುರುತಿರ್ತಕ್ಕಂಥ ವಿಚಾರ. ಓಕೆ, ಸುಮ್ಮನೆ ಇರ್ತಕ್ಕಂಥದ್ರಲ್ಲಿ ನಮ್ಮಲ್ಲಿ ಹೊಗೆ ಇದ್ದದ್ದಕ್ಕೆ ಇವರು ಬೆಂಕಿ ಇಡಲಾರ್ದೆ ಹೊಗೆ ಹೇಳೋದಕ್ಕಂಕರ ಸಾಧ್ಯವೇ ಇಲ್ಲ. ಅವರು ಬೆಂಕಿ ಇಡಲಾರ್ದೆ ಇಡ್ತಾರೆ, ಅವರು ಇಟ್ಟಾರೆ, ಇಟ್ಟಿಸಿಕೊಂಡವರು ಇದ್ದಾರೆ. ನಾನು ನಮ್ಮವ್ರನ್ನೇನು ಸಮರ್ಥನೆ ಮಾಡೋದಕ್ಕೆ ಸಮರ್ಥನೆ ಮಾಡಕ್ ಹೋಗೋದಲ್ಲ. ಸೊ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಬೆಂಕಿ ಇಟ್ಟಿದ್ದು ನಮ್ಮ ಬೆಳಗಾವಿಯಲ್ಲಿ ಬೆಂಕಿ ಇಟ್ಟಿದ್ದು ಅವ್ರೇನಾ ಸರ್? ರೆಸಾರ್ಟ್ ನಲ್ಲಿ ಅವ್ರೇನ್ ಮಾಡ್ಬಿಡ್ತಾರೆ, ಸಟಕ್ ಒಂದ್ ಚುಚ್ಚಿ ಹೋಗಿ ಅಡಿಕೊಂಡ್ಬಿಡ್ತಾರೆ. ಅವ್ರನ್ನ ಹುಡುಕ್ತಾಟ್ ಹೇಳ್ಬೇಕು ನಾವು. ಇದು ಒಂದಾಗಿತ್ತ. ಆಯ್ತು, ನಮ್ಮ ಜ್ಞಾನೇಂದ್ರ ಅವ್ರು ಹೇಳಿದರು ಮುಖ್ಯಮಂತ್ರಿ ಯಾರು, ಮುಖ್ಯಮಂತ್ರಿ ಯಾರು? ಅರೆ, ನಾವು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಆರಿಸಿದ ಮೇಲೆ, ಗವರ್ನರಿಗೆ ಲೆಟರ್ ಕೊಟ್ಟ ಮೇಲೆ, ಪ್ರಮಾಣ ವಿಚಾರ ಸ್ವೀಕಾರ ಆಗಿದೆ, ಅವರೇ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಎಲ್ಲ ಅಧಿಕೃತವಾಗಿ ಅಧಿವೇಶನ ಇರಲಿ ಏನೇ ಇರಲಿ ಅವರು ಮುಖ್ಯಮಂತ್ರಿಗಳನ್ನು ಒಪ್ಕೊಂಡ್ಬಿಟ್ಟಿದ್ದೇವೆ. ಮಾತಾಡೋದ್ರಲ್ಲೇ ಕೆಲವು ಜನ ವಿಧಿಬದ್ಧವಾಗಿ ಸಂವಿಧಾನಕವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅವರ ಅಭಿಮಾನದ ಅತಿಶಯೋಕ್ತಿ. ನಮ್ಮ ರಾಜ್ಯದ ಅಧಿಕೃತ ನಮ್ಮ ರಾಜ್ಯದ ಅಧಿಕೃತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನಧಿಕೃತವಾಗಿ ಸಿದ್ದರಾಮಯ್ಯನವರು ಜನ ಅದನ್ನ ಹೇಗಾದ್ರೂ ಸ್ವೀಕಾರ ಮಾಡಲಿ, ತಪ್ಪೇನಿಲ್ಲ. ಬಟ್ ನಾನು ಕೇಳಬೇಕಾಗಿರೋದು, ಪದೇ ಪದೇ ಮಾಜಿ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರು BJP ಆಫರ್ ಕೊಟ್ಟಿದೆ, 30 ಕೋಟಿ ಆಮಿಷವನ್ನ ಒಡ್ಡಿದ್ದಾರೆ, ಮೊನ್ನೆ ಅಷ್ಟೇ ಒಬ್ಬ ಶಾಸಕರಿಗೆ BJP ಆಫರ್ ಕೊಟ್ಟಿದೆ ಅನ್ನೋ ಮಾತನ್ನ ಹೇಳ್ತಾ ಇರಬೇಕಾದ್ರೆ, ಈ ಮೈತ್ರಿ ಸರ್ಕಾರದ ಆಫರ್ಗೆ ಒಳಗಾದಂತ ಒಬ್ಬನೇ ಒಬ್ಬ ಶಾಸಕ ಬಂದು ನನಗೆ ಆಫರ್ ಬಂದಿದೆ, BJP ಈ ನಾಯಕರು ನಮ್ಮ ಮನೆಗೆ ಬಂದಿದ್ರು, ನನಗೆ ಫೋನ್ ಅನ್ನ ಮಾಡಿದ್ರು, ಇಷ್ಟೊಂದು ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ ತಾಕತ್ತಿದ್ದ ಒಬ್ಬ ಶಾಸಕ ಬಂದು ಹೇಳಿಲ್ಲ ಯಾಕೆ? ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಒಪ್ತೀನಿ, ತಾಕತ್ತಿದ್ರೆ ಬಂದು ಹೇಳಂತಿರಲ್ಲ, ಸತ್ಯವೇ ಇಲ್ಲ ಏನು ಬಂದು ಹೇಳಬೇಕು ಅಂದ್ರೆ? ಆಫರೇ ಕೊಟ್ಟಿಲ್ವ ಅವರು? ಎಲ್ಲಿ ಕೊಟ್ಟಾರ ಹೇಳಿ? ಕರೆಕ್ಟ್, ಕೊಟ್ಟಾರ? ಕೊಟ್ಟಾರ? ಹಂಗಾರೆ ಇಲ್ಲಿವರೆಗೆ ಯಾಕೆ ಆಗಿಲ್ಲ? ಸರಿ, ಯಾರು ಎಲ್ಲಿ ಹೇಳಿಸಿದ್ದಾರೆ? ಆಫರ್ ಕೊಟ್ಟಿದ್ದಾರೆ, ಆಫರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರು ಇವ್ರ ಆಫರ್ ಕೊಡುವಂತ ಸುಳ್ಳಂತ ಹೇಳುದಲ್ಲ, ಕೊಡುತ್ತಾನೆ ಇದ್ದಾರೆ.
ಕಾರ್ಯಗತ ಯಾವ ಶಾಸಕರು ಬರ್ಲಿಲ್ಲ ಅಲ್ಲ, ಕಾರ್ಯಗತ ಆಗ್ತಾ ಇಲ್ಲ. ನಂಜೇನ್ ಮಾಡ್ ಸರ್, ಒಪ್ಕೊಳ್ತಾ ಇಲ್ಲ. ನೋ ನಂಜೆ, ನಮ್ಮವ್ರು ಒಪ್ಕೊಳ್ತಾ ಇಲ್ಲ. ಇವರು ಮೂವತ್ತ ಅಂತಾರೆ, ನಲ್ವತ್ ಅಂತಾರೆ. ನೀವು ಡೈವರ್ಟ್ ಮಾಡಬೇಡಿ, ಮೂವತ್ತು ಡೈವರ್ಟ್ ಮಾಡಬೇಡಿ. ಆಯ್ತು ಸರ್, ಅವ್ರು ಐವತ್ತು ಕೊಡ್ಲಿ, ನೂರಾದ್ರೂ ಆಫರ್ ಮಾಡ್ಲಿ, ಅವರು ತಗೊಳ್ಳವ್ರೆ. ಅವ್ರು ಎಲ್ಲಾ ಬಿಟ್ಟು ನಿಂತಿದ್ದಾರೆ, ಮೂರು ಬಿಟ್ಟು ನಿಂತಂತವ್ರು. ಆಯ್ತಾ, ನಾನು ಕೇಳ್ತಾರೆ, ನಂಜೇನ್ ಮಾಡಿ ಸರ್, ನಾನು ಕೇಳ್ತಾ ಇರೋದಲ್ಲ. ಬಿಜೆಪಿ ಮೂರು ಬಿಟ್ಟು ನಿಂತು 50 ಕೋಟಿ 100 ಕೋಟಿ ಆಫರ್ ಮಾಡಿ ಶಾಸಕರಿಗೆ ಆಫರ್ ಮಾಡ್ತಾ ಇದೆಯಲ್ಲ ಸರ್, ಪರ್ಫೆಕ್ಟ್. ಹಾಗಿದ್ದಾಗ ಆಫರ್ಗೆ ಒಳಗಾದಂತಹ ಶಾಸಕ ಬಂದು ಇಂಥದ್ದೇ ಬಿಜೆಪಿ ನಾಯಕನಿಗೆ ಆಫರ್ ಮಾಡಿದ್ದು ಅಂತ ಯಾಕೆ ಬಾಯಿ ಬಿಟ್ಟು ಜನರ ಮುಂದೆ ಹೇಳ್ತಾ ಇಲ್ಲ? ತಾಕತ್ತಿಲ್ವಾ? ಇವರು ಆಫರ್ ಮಾಡತಕ್ಕಂಥದ್ದು ನಿಜ, ಈ ನಿಜವನ್ನು ತಿಳ್ಕೊಂಡು ಸಿದ್ದರಾಮಯ್ಯ ಅವರು ಹೇಳೋದು ನಿಜ. ಆದರೆ ಆದರೆ ನೀವು ಯಾರು ಒಳಗಾಗ್ತಾ ನೀವು ನುಣುಚ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಾ? ನೀವು ನುಣುಚಿಕೊಳ್ಳುವಂತ ಪ್ರಯತ್ನ. ನಾನು ಹೇಳೋದು ತಗೊಂಡು ಅವ್ರ ಮನೆಯನ್ನ ಅವ್ರು ಸರಿ ಇಟ್ಕೊಂಡು. ನಾನು ಅವಾಗಲೇ ಹೇಳಿದೆ, ಯಾಕೆಂದ್ರೆ ಒಂದು ಸಿದ್ದರಾಮಯ್ಯ ಅವರು ಪ್ರಭುತ್ವವನ್ನು ಅಡಿಬಾರದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕಲೆ ಎಳಿತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕಾಯಲು ಪ್ರಭುತ್ವವನ್ನು ಅಡಿಬಾರದು ಅಂತ ಹೇಳಿ ರಾಘವೇಂದ್ರ ಅವರು ಈಗ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಇವರು ಅಷ್ಟು ಜನರನ್ನ ಮುಗಿಸ್ತಾರೆ ಅಂತ ಹೇಳಿ ಒಂದು ಭಯದೂ ಕೂಡ ಇವರಿಗಿದೆ. ಹೀಗಾಗಿ ಒಟ್ಟಾರೆ ಅವ್ರ ಗೊಂದಲಗಳು ಬಿಟ್ಟರೆ ಬೇರೆ ಯಾರು ಅದಕ್ಕೆ ಕಾರಣ ಅಲ್ಲ. ನಿಮ್ಮೊಂದು ತತ್ವ ಸಿದ್ಧಾಂತ ಇನ್ನೊಂದು ಏನಾದ್ರು ಇದ್ದವರು ಆಗ್ಬೇಕಾ ನೀವು? ಏನು ಇಲ್ಲ ಸರ್, ಎಲ್ಲ ಅವಕಾಶವಾದಿಗಳು ನಿಮ್ ಜೊತೆ. ರಾಘವೇಂದ್ರ ಅವ್ರೆ ನಿಮ್ಮಲ್ಲೇ ಹುಳುಕನ ಇಟ್ಕೊಂಡಿದ್ದೀರಾ. ಮುಖ್ಯಮಂತ್ರಿಗಳು ನಾನೇನು ಪ್ರತಿಕ್ರಿಯೆ ಕೊಡಲ್ಲ, ಎಲ್ಲ ಕಾಂಗ್ರೆಸ್ನವರೇ ಮಾಡ್ಕೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಾರೆ ಅಂತಂದ್ರೆ ನಿಮಗೂ ಈ ಮೈತ್ರಿಯಲ್ಲಿ ನಡೀತಾ ಇರುವಂತಹ ಈ ಗೊಂದಲಕ್ಕೂ ಸಂಬಂಧನೇ ಇಲ್ವಾ? ಇಲ್ಲ ನೋಡಿ, ಸಂಬಂಧಗಳು ಯಾವ ರೀತಿಯಾದಂಥ ಆಡಳಿತಾತ್ಮಕವಾದಂಥ ಸಂಬಂಧಗಳನ್ನು ನಾವು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮೈತ್ರಿ ಧರ್ಮದ ಮೈತ್ರಿ ಸರ್ಕಾರದಲ್ಲಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈಗ ಈ ಹಿಂದೆ ಎಲ್ಲ ನಾನು ಕೆಲವೊಂದು ಬಾರಿ ರಮೇಶ್ ಜಾರಕಿಹೊಳಿ ಬೇಜಾರು ಮಾಡ್ಕೊಂಡಂಥ ಸಂದರ್ಭದಲ್ಲೆಲ್ಲ ನಾನು ಅವರು ಸಿ ಎಂ ಅವರು ನೇರವಾಗಿ ಮಾತನಾಡಿ ಅವರನ್ನು ಸಮಾಧಾನ ಪಡಿಸಿದ್ದೆಲ್ಲ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಅನ್ನು ಮುಂದುವರಿಸ್ಕೊಳಕ್ ಆಗ್ಲಿಲ್ಲ ಅಂತನಾ? ಇಲ್ಲ ಇಲ್ಲ, ಅವ್ರನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಅಂತ. ನಾವೆಲ್ಲ ಮಾಡೋ ಪ್ರಯತ್ನ ಮಾಡ್ಬಿಟ್ಟು ಕಾಂಗ್ರೆಸ್ಗೆ ಅದಾಗ್ಲಿಲ್ಲ. ನಾಲ್ಕು ಗೋಡೆ ಮಧ್ಯೆ ನಡೆಯತಕ್ಕಂತ ವಿಚಾರಗಳು ಏನಿವೆ, ಕಾಂಗ್ರೆಸ್ನ ನಾಲ್ಕು ಗೋಡೆ ಮಧ್ಯೆ ನಡೆಯತಕ್ಕಂಥದ್ದು, JDS ನಾಲ್ಕು ಗೋಡೆ ಮಧ್ಯೆ ನಡೆಯತಕ್ಕಂಥದ್ದು, BJP ನಾಲ್ಕು ಗೋಡೆ ಮಧ್ಯೆ ನಡೀತಕ್ಕಂಥದ್ದನ್ನ ಕೆಲವೊಂದನ್ನ ಅವರವರೇ ನಡೆಸ್ಕೊಳ್ಬೇಕೇ ವಿನಃ ಇನ್ನೊಬ್ರು ಹೋಗಿ ನಡೆಸ್ಲಿಕ್ಕೆ ಆಗುವುದಿಲ್ಲ. ಅವರವರ ವೇದಿಕೆ, ಅವರವರ ಮನೆ, ಅವರವರು ಸರಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರಕೃತಿ ನಿಯಮನೇ ಅದು. ಅದನ್ನ ಯಾರು ಏನು ಇದು ಮಾಡ್ಲಿಕ್ಕೆ, BJP ಏನೋ ತೊಂದರೆ ಆಯ್ತು ಅಂತ ನಾವು ಹೋಗಿ ಸರಿ ಮಾಡ್ಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಏನೋ ತೊಂದರೆ ಆಯ್ತು ಅಂತ ಹಾಗಿದ್ರೆ ಆರೋಪ ಪ್ರತ್ಯಾರೋಪ ಯಾಕೆ ಬೇಕು? ನಮಗೆ ಆಫರ್ ಮಾಡಿದ್ರು 30 ಕೋಟಿ ಅನ್ನೋದಿಲ್ಲ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಏನು ಅಂತ. ಡಿವೈಡ್ ಅಂಡ್ ರೂಲ್ ಪಾಲಿಸಿಗೆ ಕಾಂಗ್ರೆಸ್ ಮುಂದಾಗಿದೆ. ಈಗ ಅತೃಪ್ತರಿಗೆ ಅತೃಪ್ತ ರೀತಿಯಲ್ಲಿ ಇನ್ನೊಂದು ರೀತಿಯಾದಂತಹ ಗೇಮ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ರೆಬಲ್ ಟೀಮ್ ನಲ್ಲಿರುವಂತಹ ನಾಗೇಂದ್ರಗೆ ಅಂತಿಮ ಗಾಳವನ್ನ ಹಾಕೋಕೆ ಹೊರಟಿದೆ ಕಾಂಗ್ರೆಸ್. ಸಂಪರ್ಕಕ್ಕೆ ಸಿಕ್ಕ ಬಳ್ಳಾರಿ ನಾಗೇಂದ್ರ ಡಬಲ್ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಹಾಗಿದ್ರೆ ಆ ಡಿಮ್ಯಾಂಡ್ಗೆ ಒಪ್ಕೊಳ್ತಾರ? ಎರಡು ದೊಡ್ಡ ಬೇಡಿಕೆಯನ್ನ ನಾಗೇಂದ್ರ ಮುಂದಿಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗಷ್ಟೇ ಬರ್ತಾ ಇದೆ. ಈ ಡಿಮ್ಯಾಂಡ್ಗೆ ಒಪ್ಕೊಳ್ತಾರ? ಅತೃಪ್ತರ ಗ್ಯಾಂಗ್ ಅನ್ನೇ ಪೀಸ್ ಪೀಸ್ ಮಾಡುವಂತ ರಣತಂತ್ರವನ್ನ ಈಗ ಕಾಂಗ್ರೆಸ್ ಮಾಡಿಕೊಂಡಿದೆ. ಡಿವೈಡ್ ಅಂಡ್ ರೂಲ್ ಪಾಲಿಸಿಗೆ ಮುಂದಾಗಿದೆ ಕಾಂಗ್ರೆಸ್. ಅಂದ್ರೆ ಅತೃಪ್ತರಲ್ಲಿರುವಂತ ಗ್ಯಾಂಗ್ ಅನ್ನೇ ಡಿವೈಡ್ ಮಾಡೋದು, ಆಮೇಲೆ ನಡೆಸೋದು ಕೆಲಸವನ್ನ. ರೆಬಲ್ ಟೀಮ್ ನಲ್ಲಿರುವಂತ ನಾಗೇಂದ್ರ ಅವರಿಗೆ ಆಫರ್ ಅನ್ನು ನೀಡಲಾಗಿದೆ. ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಬಳ್ಳಾರಿಯ ನಾಗೇಂದ್ರ. ಆದ್ರೆ ಡಬಲ್ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಈ ಡಿಮ್ಯಾಂಡ್ಗೆ ಒಪ್ಪಿಗೆಯನ್ನ ಕೊಡುತ್ತಾ ಕಾಂಗ್ರೆಸ್. ಎರಡು ದೊಡ್ಡ ಬೇಡಿಕೆಯನ್ನ ನಾಗೇಂದ್ರ ಮುಂದಿಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗಷ್ಟೇ ಬರ್ತಾ ಇರೋದು. ಅತೃಪ್ತರ ಗ್ಯಾಂಗ್ ಅನ್ನೇ ಪೀಸ್ ಪೀಸ್ ಮಾಡುವಂತ ರಣತಂತ್ರವನ್ನ ಈಗ ಕಾಂಗ್ರೆಸ್ ರೂಪಿಸಿದೆ. ಓಕೆ, ಎಸ್, ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಾಗಲಿ ನಾನು ಇದ್ದಾರೆ, ಎಸ್. ಆದರೆ ಅದಕ್ಕೂ ಮೊದಲು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ, ನೋಡಿ. ಎಸ್, ಎಕ್ಸಾಕ್ಟ್ಲಿ ಡಬಲ್ ಡಿಮ್ಯಾಂಡ್ ಅಂತ ಹೇಳ್ತಾ ಇದ್ವಿ. ಎರಡು ಡಿಮ್ಯಾಂಡ್ಗೆ ಒಪ್ಪಿದ್ರೆ ಮಾತ್ರ ವಾಪಸ್ ಬರ್ತೀನಿ ಅನ್ನೋದನ್ನ ನಾಗೇಂದ್ರ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಡಬಲ್ ಡಿಮ್ಯಾಂಡ್ ಯಾವುದು? ಇಲ್ಲದಿದ್ರೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ ಅನ್ನೋ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಈಗ ಮುಂದಾದಂಗೆ ಕಾಣಿಸ್ತಾ ಇದೆ. ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಬಳ್ಳಾರಿಯ ಶಾಸಕ ನಾಗೇಂದ್ರ. ಈ ಡಿಮ್ಯಾಂಡ್ಗೆ ಒಪ್ಕೊಳ್ಳುತ್ತಾ ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗಿದೆ. ನಾಗೇಂದ್ರ ಇತ್ತ ಡಿಮ್ಯಾಂಡ್ಗೆ ಓಕೆ ಅನ್ನೋ ಮೂಡ್ನಲ್ಲಿ ಕಾಂಗ್ರೆಸ್ ಇದ್ದಂಗೆ ಕಾಣಿಸ್ತಾ ಇದೆ. ನನ್ನ ಡಬಲ್ ಡಿಮ್ಯಾಂಡ್ ಈಡೇರಿಸಿ
ನನಗೆ ಮಾತನ್ನ ಕೊಡಿ, ಅದಾದ ನಂತರವಷ್ಟೇ ಬರ್ತೀನಿ. ಒಂದು ಸಚಿವ ಸ್ಥಾನದಿಂದ ಪರಮೇಶ್ವರ್ ನಾಯಕರನ್ನ ಕಿತ್ತಾಕಬೇಕು ಅನ್ನೋದನ್ನ ಒಂದು ಡಿಮ್ಯಾಂಡ್. ಎರಡನೇದು, ನನ್ನ ಅಣ್ಣ ವೆಂಕಟೇಶ್ ಪ್ರಸಾದ್ಗೆ MP ಟಿಕೆಟ್ ಅನ್ನ ಕೊಡಿ ಅನ್ನೋದು ಎರಡನೇ ಡಿಮ್ಯಾಂಡ್. ಲೋಕಸಭೆಗೆ ಬಳ್ಳಾರಿಯಿಂದ ನನ್ನ ಅಣ್ಣನಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂದ್ರೆ ಮಾತ್ರ ನಾನು ಬರ್ತೀನಿ, ಎರಡೂ ಡಿಮ್ಯಾಂಡ್ಗೆ ಒಪ್ಪಿದ್ರೆ ಮಾತ್ರ ವಾಪಸ್ ಬರ್ತೀನಿ ಅನ್ನೋದನ್ನ ಈಗ ಬಳ್ಳಾರಿಯ ಶಾಸಕ ನಾಗೇಂದ್ರ ಕಾಂಗ್ರೆಸ್ ಮುಂದೆ ಇಟ್ಟಿರುವಂತಹ ದೊಡ್ಡ ಡಿಮ್ಯಾಂಡ್. ಇಲ್ಲದಿದ್ರೆ ನಿಮ್ ದಾರಿ ನಿಮಗೆ, ನನ್ನ ದಾರಿ ನನಗೆ ಅನ್ನೋ ಮಾತನ್ನ ಈಗ ನಾಗೇಂದ್ರ ಅವರು ಹೇಳಿದ್ದಾರೆ ಸಂಪರ್ಕಕ್ಕೆ ಸಿಕ್ಕ ನಂತರ. ಎಸ್, ಏನ್ ಸರ್ ನಂಜೇನ್ ಮಾಡಿ ಸರ್ ಹೇಳ್ರಿ. ಈಗ ಒಂದ್ ರೀತಿ ಬ್ಲಾಕ್ ಮೇಲ್ ಕಾಂಗ್ರೆಸ್ ಎಷ್ಟು ಬೇಕೋ ಅಷ್ಟು ಬ್ಲಾಕ್ ಮೇಲ್. ಸುಧಾಕರ್ ಅವರು ಒಂದ್ ಕಡೆ ಬ್ಲಾಕ್ ಮೇಲ್ ಮಾಡ್ತಾರೆ, ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಬ್ಲಾಕ್ ಮೇಲ್ ಮಾಡ್ತಾರೆ, ನಾಗೇಂದ್ರ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದ್ರು, BC ಪಾಟೀಲ್ ಕೂಡ ಬ್ಲಾಕ್ ಮೇಲ್ ಮಾಡುವಂತ ಪರಿಸ್ಥಿತಿ. ಎಂತ ಪರಿಸ್ಥಿತಿ ಬಂತು ಸರ್ ಕಾಂಗ್ರೆಸ್ ಪಕ್ಷಕ್ಕೆ? ಒಬ್ಬ ಕಾಂಗ್ರೆಸ್ಸಿಗನಾಗಿ ಮಾತಾಡ್ತೇನೆ, ಹೇಳ್ತೇನೆ ಬಿಡುಗರವ್ರ, ಇವರಿಗೆ ಇದು ಬ್ರೇಕಿಂಗ್ ನ್ಯೂಸ್ ಸತ್ಯವಾಗಿದ್ದರೆ, ಸುಳ್ಳು ಅಂತ ಕೊಡಕ್ಕೆ ಸತ್ಯವಾಗಿದ್ದರೆ ಇದಕ್ಕಿಂತ ದುರುಳತನ ಇನ್ನೊಂದಿಲ್ಲ. ಇದೇನು ರಾಜಕಾರಣನ ಇದು? ಇಂಥವೆಲ್ಲ ಡಿಮಾಂಡ್ ಇಟ್ಕೊಂತ ಹೋಗ್ತಾ ಇರ್ತಕ್ಕಂಥವ್ರಿಗೆ ಸಾರ್ವಜನಿಕರ ಸೇವೆಯ ಏನಾದರೂ ಒಂದಿಷ್ಟು ಅಪೇಕ್ಷೆ ಇದೆಯೇ? ಇಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿಗೆ ತಂದಿಟ್ಕೊಂಡವ್ರು ಯಾರು? ಕಾಂಗ್ರೆಸ್ ತಂದಿಟ್ಟಾರೆ 130 ವರ್ಷದ ತಂದಿಟ್ಟಿಲ್ಲ ಕಾಂಗ್ರೆಸ್ ಪರಿಸ್ಥಿತಿಗೆ ತಂದಿಟ್ಟವ್ರು ಯಾರು? ನೋಡಿ, ನಾನು ಸಮರ್ಥನ ಮಾಡಿ ಮಾತಾಡೋದು. ಸೇರಿಬಿಟ್ರು ಅಲ್ಲ ಸರ್, ಸೇರಿಸಿಕೊಂಡವ್ರು ಯಾರು? ಯಾರು ಇಂಟರ್ವ್ಯೂ ತಗೊಂಡಿರ್ತೀವ, ಸೇರಿಸಿಕೊಂಡವ್ರು ಯಾರು? ಸೀಟಿ ಬರಿಸಿಕೊಂಡಿರ್ತೀವಿ. ನಂಜೇನ್ ಮಾಡಿ ಸರ್, ಸೇರಿಸಿಕೊಂಡವ್ರು ಯಾರು? ಸೇರಿಸಿಕೊಂಡವ್ರು ಇಂಥವ್ರ ಅನ್ನೋದು ಯಾರಿಗೆ ಗುರುತು? ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಿ. ಕಮಾನ್ ನಂಜೇನ್ ಮಾಡಿ ಸರ್, ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಿ ಇದೇ ನಾಗೇಂದ್ರ ವಿರುದ್ಧವಾಗಿ ಸಿದ್ದರಾಮಯ್ಯನವರು ತೊಡೆ ತಟ್ಟಿ ನಿಂತಿದ್ರು. ಈಗ ಅದೇ ನಾಗೇಂದ್ರವನ್ನ ಹೂವಿನ ಹಾರ ಹಾಕಿ ಬಳ್ಳಾರಿಯಲ್ಲಿ ಬರಮಾಡಿಕೊಂಡು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡು ಕಾಂಗ್ರೆಸ್ನ ಈ ಸ್ಥಿತಿಗೆ ಸುಳ್ಳಲ್ಲ. ಸಂಪೂರ್ಣ ಮನಪರಿವರ್ತನೆಯನ್ನು ಮಾಡಿಕೊಂಡಿದ್ದೇವೆ, ನಮ್ಮ ಪಾಪ ಕರ್ಮಗಳೆಲ್ಲ ಕಳಚಿ ಬರ್ತಾ ಇದ್ದೇವೆ, ನಾವು ಶುದ್ಧರಾಗಿ ಬರ್ತೇವೆ ಸ್ವೀಕಾರ ಮಾಡಿ ಅಂತ ಹೇಳಿದ್ದಕ್ಕೆ ನಂಬಿದ್ದು ನಿಜ, ನಾನಿಲ್ಲ ಅನ್ನೋದಿಲ್ಲ. ಸರಿಗ, ಆದ್ರೆ ಈ ಡಿಮಾಂಡ್ಗಳು ಹೇಳ್ತಾರೆ, ಒಳ್ಳೆ ರಾಜಕಾರಣ. ನಂಜಯ್ಯನ ಮಠರು ಒಳ್ಳೆ ರಾಜಕಾರಣ ಪಾಪ. ನಂಜಯ್ಯನ ಮಠರಿಗೆ ನೀವೇನೇ ಹೇಳಿದ್ರು ಅವ್ರು ಬಹಳ ಪ್ರಾಮಾಣಿಕ ಮನುಷ್ಯ, ನನಗೆ ಗೊತ್ತಿದೆ, ನನ್ನ ವೈಯಕ್ತಿಕ ಸ್ನೇಹಿತರವರು. ಆದರೆ ಒಂದು ಕಾಲು ಶತಮಾನದ ಹಿನ್ನೆಲೆ ಇರತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದ ಕೊನೆಯ ದಿನಗಳಿವು, ಅಂತ್ಯದಲ್ಲಿ ಏನೇನೆಲ್ಲ ಆಗ್ತದೆ ಅಂತೇಳಿ ಹೇಳಿ. ಯಾಕಂದ್ರೆ ಸರ್, ಈಗ ಒಂದು ಸಿದ್ಧಾಂತ ಇಲ್ಲ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಅದೇನಿದೆಯೋ ಅವ್ರು ಅನುಭವಿಸ್ತಾರೆ. ಮಾಡಿದ್ದುಣ್ಣೋ ಮಹಾರಾಯನೋ ಗಾದೆ ಮಾತನ ಹಿರಿಯರು ಹೇಳಿಟ್ಟಿದ್ದ ಸರಿ ಇದೆ. ಯಾರು ಏನೇನು ಮಾಡ್ತಾರೆ ಅದಕ್ಕೆ ಅನುಭವಿಸ್ತಾರೆ, ಅನುಭವಿಸ್ತಾನೂ ಇದ್ದಾರೆ. ಆದ್ರೆ ನಾನು ಕೇಳಬೇಕಾಗಿರೋದು BJPಗೆ, ಶಿಸ್ತಿನ ಪಕ್ಷ ಅಂತ ಹೇಳೋರಲ್ವಾ ಸರ್ ನೀವು? 56 ಇಂಚ್ ಛಾತಿ ಅಂದ್ರೆ 56 ಇಂಚಿನ ಎದೆಗಾರಿಕೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ಒಂದು ಸರ್ಕಾರವನ್ನು ನಡೆಸಬೇಕು ಅಂದ್ರೆ, ಕೆಲಸವನ್ನ ಮಾಡಬೇಕು ಅಂದ್ರೆ ಇಲ್ಲೇನು ಮಾಡ್ತಾ ಇದ್ದೀರಿ ಸರ್ ರಾಜ್ಯದಲ್ಲಿ BJP? ಇಲ್ಲೇನು ಮಾಡ್ತಾ ಇದೆ ಸರ್ ರಾಜ್ಯದಲ್ಲಿ BJP? ಈಗ ಸರ್ಕಾರವನ್ನ ಬೀಳಿಸಿ ಮತ್ತೊಂದು ಸರ್ಕಾರವನ್ನ ಕೊಟ್ಟೋಕೆ ನಿಮ್ಮ 56 ಇಂಚ್ ಛಾತಿ ತೋರಿಸ್ತಾ ಇದ್ದೀರಾ? ನಾವು ಯಾವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಯಡಿಯೂರಪ್ಪ ಅವರು 10 ಸರಿ ನಿಮ್ಮ ಮಾಧ್ಯಮಗಳ ಎದುರುಗಡೆ ಹೇಳಿದ್ದಾರೆ, ಶಿಸ್ತಿನ ಪಕ್ಷವಾದಂತಹ BJP ಇವತ್ತು ಹಾಗೆ ಇದೆ, ಕುರ್ಚಿಗೆ ಅಧಿಕಾರಕ್ಕಾಗಿ ಡ್ರಾಮಾ ಮಾಡ್ತಾ ಇದ್ದಾರೆ. ಶೇಮ್ ಅಂತ ಅನ್ನಿಸ್ತಾ ಇದೆ. ಅವರ ಪಾಪದ ಕೂಸನ್ನ ನಮ್ಮ ಕೈಗೆ ಹಾಕ್ಬೇಡಿ ನೀವು. ಅವರ ಪಾಪಕ್ಕೆ ಅವರು ಕೆಳಗಿದ್ದು ಹೋಗ್ತಾ ಇದ್ದಾರೆ. ಅವರ ಪಾಪಕ್ಕೆ ಅಂತ ಹೇಳ್ತಾ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಎಲ್ಲಿದ್ದಾರೆ ಸರ್? ಎಲ್ಲಿದ್ದಾರೆ ಅರವಿಂದ್ ಬಿಂಬಾವಳಿ ಅವರು? ಎಲ್ಲಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು? ಈಗ ಸಾರ್ವಜನಿಕ ಜೀವನಕ್ಕೆ ನಾವೇನು ಸನ್ಯಾಸಿಗಳಲ್ಲ, ನಾವು ಸನ್ಯಾಸಿಗಳ. ಈಗ ಬಂತು ನೋಡಿ, ಹೇಳಿ, ನಾವು ತಂತ್ರ ಕುತಂತ್ರವನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವರೇ ಮೊನ್ನೆ ಯಾರಿಗೆ ರಾಮನಗರದಲ್ಲಿ ನಮ್ಮ ಕ್ಯಾಂಡಿಡೇಟ್ನ ಅಪಹರಿಸ್ಬಿಟ್ರು ಕಾಂಗ್ರೆಸ್ನವರು, ಜೆಡಿಎಸ್ ನೈತಿಕ ಮೌಲ್ಯಗಳು ಯಾವುದಿಲ್ಲ. ಮಾನ್ಯ ಶಾಸಕರೇ, ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಹೇಳಿ ಸದನದ ಬಾವಿಗಳಿದು ಗಲಾಟೆ ಮಾಡಿದ್ರಲ್ಲ ಸರ್, ಅದ್ರ ಬದಲಾಗಿ ತಾಕತ್ತಿದ್ರೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ತೋರಿಸಿ ಸರ್, ನಿಮ್ಮ 56 ಇಂಚ್ ಛಾತಿ ಏನು ಅಂತ ಹೇಳಿ ತರಿಸಿಬಿಟ್ಟು ಗಲಾಟೆ ಮಾಡಿಬಿಟ್ಟು ಜನರ ದುಡ್ಡನ್ನ ಪೋಲ್ ಮಾಡಿ ಸದನದ ಸಮಯವನ್ನ ವ್ಯರ್ಥ ಮಾಡಿ ಈ ರೀತಿಯಾಗಿ ಗಲಾಟೆ ಮಾಡೋದು ಶೋಭೆ ತರುತ್ತೆ ಶಿಸ್ತಿನ ಪಕ್ಷ BJPಗೆ? ನೋಡಿ, ನಾನು ಹೇಳೋದು ಇಲ್ಲೇ ಒಂದ್ ನಿಮಿಷ ಹೇಳ್ರಿ.
ನೋಡಿ ಇವರೇ, ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತೀವಿ. ಸಮಯ ಸಮಯ ಬೇಕು, ಸಮಯ ಬೇಕು, ಅದು ಪಕ್ವ ಆಗ್ಬೇಕು, ಪಕ್ವ ಆಗ್ಬೇಕು. ಇವರು ಹೇಳಿ ಮೊನ್ನೆ ದಿನ ಕಾಯ್ತಾ ಇದ್ದಾರೆ, ಮೊನ್ನೆ ದಿನ ಅವ್ರು ರೂಮ್ ಗಳಿಗೆ ತಗೊಂಡು ನೋಟಿಸ್ ಅಂಟಿಸಿದ್ರು. ಎಲ್ಲಿದ್ದಾರೆ ಅವರು? ಅದು ಅವ್ರು ಮಾಡಿದ ಕರ್ಮ ಸರ್, ಅನುಭವಿಸ್ತಾರೆ. ಕರ್ಮ ಅಲ್ಲ, ಇವತ್ತು ಅವ್ರು ಯಾವ ಮೀಟಿಂಗ್ ಗಳಿಗೂ ಬರ್ತಾ ಇಲ್ಲ, ಅವ್ರು ಯಾವ ಮಾನ್ಯ ಶಾಸಕರೇ, ವಿರೋಧ ಪಕ್ಷವಾಗಿರುವಂತ ನೀವು ಏನು ಮಾಡಿದ್ರಿ ಅನ್ನೋದನ್ನ ಹೇಳಿ ಸರ್. ಅವರ ಪಾಪ ವಿರೋಧ ಪಕ್ಷವಾಗಿರುವಂತಹ ನಿಮ್ಮ ಯೋಗ್ಯತೆಗೆ ಹೇಳಬೇಕಾಗಿತ್ತು. ಜನರ ಸಮಸ್ಯೆಯನ್ನ ಸರ್ಕಾರದ ಮುಂದಿಟ್ಟು ಸರ್ಕಾರದ ಬೆನ್ನೆಲುಬನ್ನ ಮುರಿಬೇಕಾಗಿತ್ತು ನೀವು. ಅರುಣ್ ಅವರೇ, ಅದನ್ನ ಮಾಡೋದು ಕುರ್ಚಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಅವರ ಒಂದು ಕಾನ್ಫಿಡೆನ್ಸ್ ಮೋಷನ್ ಅನ್ನು ಮೂವ್ ಮಾಡತಕ್ಕಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ ಸದನದಲ್ಲಿ ನಾವು ವಿರೋಧ ಪಕ್ಷದ ಸದಸ್ಯರನ್ನ ಭೇಟಿ ಮಾಡಿದ್ದೀನಿ. ರಾಘವೇಂದ್ರ ಅವರೇ, ನಿಮ್ಮ ಮೈತ್ರಿ ಸರ್ಕಾರದಲ್ಲಿ ಶಾಸಕರನ್ನು ನಿಮ್ಮ ಬಳಿ ಇಟ್ಕೊಳ್ಳಾರ್ದೇನೆ ಪದೇ 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 ಬಿಜೆಪಿ ಅವ್ರು ಮಾಡೋ ಕೆಲಸವನ್ನು ಇವ್ರು ಏನು ಮಾಡ್ತೀರೋ ಮಾಡ್ಕೊಳ್ಳಿ. ನಿಮ್ಮ ಶಾಸಕರ ನಿಮ್ಮ ಹತ್ರ ಹಿಡ್ಕೊಳ್ಳೋಕ್ಕಾಗ್ತಿಲ್ಲಲ್ಲ ಸರ್. ಅದು ಯಾವ ಮೈತ್ರಿ ಸರ್ಕಾರ ನಿಮ್ಮದು? ಅದು ಯಾವ ಸಮನ್ವಯ ಸಮಿತಿ ಅಂತ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ನೋಡಿ, ಸಮನ್ವಯ ಸಮಿತಿ ಅಂತ ಇರತಕ್ಕಂತಹದ್ದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನು ಮಾಡಿಕೊಂಡು ಜನರಿಗೆ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ಲಿಕ್ಕೋಸ್ಕರವಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಕಮಿಟಿ ಕೋಆರ್ಡಿನೇಷನ್ ಕಮಿಟಿ ಅನ್ನೋದು ಬಿಟ್ಟರೆ ಪಕ್ಷಗಳಿಗೆ ಮಧ್ಯೆ ಹೊಂದಾಣಿಕೆ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಪಕ್ಷದ ಒಳಗಿನ ಹೊಂದಾಣಿಕೆ ಅಲ್ಲ. ಸಮನ್ವಯ ಇನ್ಯಾವುದಕ್ಕೂ ಸರ್? ಆದ್ರೆ ಈಗ ಸಮನ್ವಯ ಅಂದ್ರೆ ಎರಡೂ ಪಕ್ಷಗಳ ಶಾಸಕರು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಅದಕ್ಕೆ ಸಿಎಂ ಇಂಟರ್ಫಿಯರ್ ಆಗಿದ್ದು. ಅದಕ್ಕೆ ಸಿಎಂ ಇಂಟರ್ಫಿಯರ್ ಆಗಿ ಎಲ್ಲಿ ಇಂಟರ್ಫಿಯರ್ ಆದ್ರು? ಗಣೇಶ್ ವಿಚಾರದಲ್ಲಿ ಎಲ್ಲಿ ಇಂಟರ್ಫಿಯರ್ ಆದ್ರು ಸರ್? ಗಣೇಶ್ ವಿಚಾರದಲ್ಲಿ ಇಂಟರ್ಫಿಯರ್ ಆದ್ರೆ ಕೆಟ್ಟ ಹೆಸರು ಬರಲ್ವಾ? ನೀವೇ ಹೇಳಿ, ನಿಮಗೆ ಹೇಳಿದ್ದೀವಿ ಯಾರಿಗೆ ಹೇಳಿ? ಅವರು ಹೇಳಿದ್ರು ಕ್ಲಿಯರ್ ಆಗಿ ಎಂಬಿ ಪಾಟೀಲ್ ಕ್ಲಿಯರ್ ಆಗಿ ಹೇಳಿದ್ರು ಸ್ವಾರ್ಥಿಗಳು. ನೋಡಿ, ಕ್ರಿಮಿನಲ್ ಗಳನ್ನ ರಕ್ಷಿಸತಕ್ಕಂತ ಎಂಬಿ ಪಾಟೀಲ್ ಜೆಡಿಎಸ್ ಅವರ ಕೇಳಿದ್ರು? ಎಂಬಿ ಪಾಟೀಲ್ ಜೆಡಿಎಸ್ ಅವರ ಪಾಟೀಲ್ ಅವರಿಗೆ ಎಂಬಿ ಪಾಟೀಲ್ ಜೆಡಿಎಸ್ ನವರ ಅವ್ರು ಹೇಳಿಕೆ ಕೊಡ್ಲಿಲ್ವಾ? ಅದನ್ನ ಏನ್ ಹೇಳಿದ್ರು ಸರ್? ನಾವು ಯಾರನ್ನು ರಕ್ಷಿಸುವ ಕೆಲಸ ಮಾಡುವುದಿಲ್ಲ. ನಿಮ್ಮದೇ ಇಬ್ಬರು ಸಚಿವರು ರಕ್ಷಣೆ ಮಾಡ್ತಾ ಇದ್ದಾರೆ ಗಣೇಶ್ ಅವರನ್ನ. ಅಂದ್ರೆ ನಿಮ್ಮ ಪ್ರೂವ್ ಮಾಡಿ ಅಂದ್ರೆ ನಿಮ್ಮ ಸರ್ಕಾರಕ್ಕೆ ಹಲ್ಲೆ ಮಾಡಿ ಓಡಿ ಹೋಗಿರುವಂತ ಒಬ್ಬ ಶಾಸಕನ ಹಿಡಿಯುವಂತ ಯೋಗ್ಯತೆನೂ ಇಲ್ವಾ ಸ್ವಾಮಿ? ಯೋಗ್ಯತೆನೂ ಇಲ್ವಾ? ಈಗ ಪೊಲೀಸರಿಗೆ ಅವಮಾನ ಮಾಡ್ತಾ ಇರುವಂತ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗುತ್ತಾ ಮಾನ್ಯ ರಾಘವೇಂದ್ರ ಅವರೇ? ಪೊಲೀಸರಿಗೆ ಅವಮಾನ ಅಲ್ಲ, ಪೊಲೀಸರು ಮೂರು ತಂಡಗಳನ್ನಾಗಿ ಮಾಡಿಕೊಂಡು ಅವ್ರ ಕೆಲಸ ಮಾಡ್ತಾನೆ ಇರಿ, ಇನ್ನು ಮಾಡ್ತಾನೆ ಇರಿ, ಇನ್ನು ಮಾಡ್ತಾನೆ ಇರಿ. ಹಾಗೆ ಮೂರು ತಂಡಗಳನ್ನು ಮಾಡ್ಕೊಂಡು ಶಾಸಕರನ್ನ ಹಿಡಿಯಕ್ಕಾಗಲಿಲ್ಲ ಅಂದ್ರೆ ಇನ್ ಸಾಮಾನ್ಯವಾಗಿರುವಂತ ನಿನ್ನೆ ಕೂಡ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಸ್ವಿಚ್ ಆಫ್ ಮಾಡ್ಕೊಂಡು ಜಾಗದಿಂದ ಜಾಗ ಬದಲಾವಣೆ ಮಾಡ್ತಿದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಕ್ಲಿಯರ್ ಇದೆ. ಅದು ಯಾರ್ ಅವ್ರಿಗೆ ಏನ್ ಕೇಳ್ತೀನಿ? ಎಸ್ ನಂಜೇನ್ ಮಾಡ್ ಸರ್, ಮಂದಿ ಪೊಲೀಸರು ಎಲ್ಲ ಹುಡುಕಾಡಕ್ಕಾದರೂ ಸಿಗ್ತಾ ಇಲ್ಲಲ್ಲ, ಎಷ್ಟು ಪ್ರಮಾಣದ ಮನುಷ್ಯ ಅನ್ನೋದನ್ನ ಲೆಕ್ಕ ಹಾಕ್ರಿ. ಎಷ್ಟು ಪ್ರಮಾಣದ ಅಲ್ಲ, ನಿಮ್ಮ ಸಚಿವರು ನಿಮ್ಮ ರಕ್ಷಣೆಯನ್ನ ಕೊಟ್ಟಿರುವಂತದ್ದು ಅದು ಕೆಲ ಯಾರು ಅಲ್ಲ. ಪೊಲೀಸರ ಕಡೆ ಮಿಸ್ ಆಗೋ ಚಾನ್ಸೇ ಇಲ್ಲ ಸರ್. ಅವನು ಎಟಿಎಂ ಅಲ್ಲಿ ಯಾವನೋ ಹೊಡೆದು ಬಿಟ್ಟು ಓಡಿ ಹೋದವನನ್ನ ಹಿಡ್ಕೊಂಡು ಬಂದ್ರು ಸಮಯ ಬೇಕಾಯ್ತು. ಶಾಸಕ ನೀವು ಹಿರಿಯ ನಾಯಕರು, ಹಿರಿಯ ನಾಯಕರು ನಿಮ್ಮ ಬಾಯಿಲ್ನ ಈ ಮಾತನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಒಬ್ಬ ಶಾಸಕ ಈ ರೀತಿ ಹೊಡೆದು ಹಲ್ಲೆ ಮಾಡಿಬಿಟ್ಟು ಓಡಿ ಹೋಗ್ತಾನೆ, ಸರ್ಕಾರ ಹಿಡಿಯಕ್ಕಾಗಲ್ಲ ಅಂತಂದ್ರೆ ಪೂರ್ತಿ ಕೇಳ್ರಿ. ಅವನು ಹೊಡೆದಿರ್ತಕ್ಕಂಥದ್ದನ್ನ ನಾನು ಮೆಚ್ಚಿಕೊಳ್ಳೋದಿಲ್ಲ. ಅವ್ರನ್ನ ಹುಡುಕಾಡೋದಕ್ಕೆ ನಾವು ಇವರು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಮೆಚ್ಚಿಕೊತೇನೆ. ಆದ್ರೆ ಇಷ್ಟು ಮಂದಿ ಪೊಲೀಸರು ಹುಡುಕಿದ್ರು ಸಿಗದೇ ಇರ್ತಕ್ಕಂಥ ಮಹಾನುಭಾವನಲ್ಲವ ಅಂತ ನಾನು ನಿಮ್ಮದ್ರಿಗೆ ಹೇಳ್ತಾ ಇದ್ದಾರೆ ನಿಮ್ಮ ಸಚಿವರುಗಳು, ಇಬ್ಬರೇ ಇಬ್ರು ಸಚಿವರುಗಳು, ಪೊಲೀಸರ ಇಬ್ರು ಸಚಿವರನ್ನ ಕೆದಕ್ಕಿ ಹುಡುಕಿದ್ರೆ ಗಣೇಶ್ ಎಲ್ಲಿದ್ದಾರೆ ಅನ್ನೋದು ಸಿಗುತ್ತೆ. ಧರ್ಮೇಂದ್ರ ಇಲಾಖೆಗೆ ಅವಮಾನ, ಈ ಸರ್ಕಾರಕ್ಕೆ ಇಲಾಖೆಗಳ ಬಗ್ಗೆ. ಆದ್ರೆ ನಂಜೇನ್ ಮಠ, ನಿಮ್ಮಿಂದ ಇಲಾಖೆ ಅವಮಾನ ಪಡಬೇಕಾಗಿದೆ, ನಿಮ್ಮ ಸರ್ಕಾರದಿಂದ, ನಿಮ್ಮ ಗೃಹ ಇಲಾಖೆಯಿಂದ. ನಂಜೇನ್ ಮಠ ಸರ್, ಇದನ್ನ ಯಾಕೆ ನಾನು ಇನ್ನೂ ಒಂದು ರೀತಿ ಆಂಗಲ್ ಅಲ್ಲಿ ನೋಡಬಾರದು?
ಪದೇ ಪದೇ ಬಿಜೆಪಿಯವರು ಆಪರೇಷನ್ ಮಾಡ್ತಾ ಇದ್ರೆ ಸರ್ಕಾರ ಕೆಡವು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೇನೆ ಇಷ್ಟ ಇಲ್ಲ ಈ ಸರ್ಕಾರ, ಅವರದೇ ಆಪ್ತರಾಗಿರುವಂತ ಶಾಸಕರು ಮಾಡ್ತಾ ಇರುವಂತ ಹೈ ಡ್ರಾಮಾ ಇದೆಲ್ಲ ಅಪಪ್ರಚಾರ, ಜೆಡಿಎಸ್ ಅನ್ನ ಬಗ್ಗು ಬಡಿಬೇಕು, ಜೆಡಿಎಸ್ ಕೇಳ್ಕೊಳ್ಳೋ ಸ್ಥಿತಿಗೆ ಬರಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರೇ ಮಾಡಿರುವಂತ ರಣತಂತ್ರ ಯಾಕಾಗಿರ್ಬಾರ್ದು ಸಿದ್ರ? ಇದು ಈ ರೀತಿಯಾದಂತಹ ಇಂಟೆನ್ಷನ್ ಇತ್ತಂದ್ರೆ ಇದು ಸುದ್ದಿ ನಿಲ್ತಿದ್ದಿಲ್ಲ. ಈ ಸುದ್ದಿಗಳು ರೆಕ್ಕೆ ಪುಕ್ಕಗಳಿಲ್ಲ, ಸೃಷ್ಟಿಯಾದ ಸುದ್ದಿಗಳು. ಮಿಸ್ ಆಗಿರುವ ಇಂತಹ ಕೀಳು ಕೆಲಸಕ್ಕೆ ಸಿದ್ದರಾಮಯ್ಯನವರು ಇಂತಹ ಕೆಟ್ಟ ಕೆಲಸಕ್ಕೆ ಇಳಿಯುವುದಿಲ್ಲ. ಬಿಜೆಪಿಯವರ ಅತೃಪ್ತರಾಗಿರುವ ಬಿಜೆಪಿಯವರ ರಮೇಶ್ ಜಾರಕಿಹೊಳಿ, ಬಿಜೆಪಿ ಮಂತ್ರ ಏನು? ಸಿದ್ದರಾಮಯ್ಯನವರು ಆಪ್ತರು, ಬಿಜೆಪಿ ಅವರ ಮಂತ್ರ ಏನು? ತಂತ್ರ ಕುತಂತ್ರ. ಸಿದ್ದರಾಮಯ್ಯನವರು ಆಪ್ತರಿ ಸರ್, ಹೋದವರು 104 ಜನ ಇದಾರೆ, ಸುಮ್ನೆ ಕೆಲಸ ಮಾಡ್ಕೊಂಡು ಇರೋದು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಈ ರೀತಿ ಕಚ್ಚಾಡ್ಕೊಂಡು ಇಡೀ ಡೆವಲಪ್ಮೆಂಟ್ ನೋಡೋಣ ನಾಳೆ ಏನು ಆಗುತ್ತೆ. ನಾಳೆನೆ ಬಜೆಟ್ ಮಂಡನೆ ಆಗುತ್ತೆ, ಬಿಜೆಪಿ ನಾಳೆ ಆಟ ಆಡತ್ತಾ ಇಲ್ಲ 15ಕ್ಕ ಯಾವತ್ತು ಬಜೆಟ್ ವೇಳೆನೇ ಆಗುತ್ತೆ ಒಂದು ವಾರದಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಯಾವತ್ತು ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್.